ವೀಕ್ಷಕರೇ ನಮಸ್ಕಾರ ಮಂಡ್ಯ ಅಂದರೆ ಇಡೀ ಇಂಡಿಯಾ ನೋಡುತ್ತೆ ಮಂಡ್ಯದ ರಾಜಕಾರಣ ಮಂಡ್ಯದ ವಿಚಾರ ಅಂತಂದರೆ ಇಡೀ ದೇಶಕ್ಕೂ ಸಹ ಒಳ ಕುತೂಹಲ ಆದರೆ ಒಂದು ವಿಚಾರ ಗೊತ್ತಿರಲಿ ರಾಜಕಾರಣದಲ್ಲಿ ನಂದೇ ನಾನು ಮಾಡಿದ್ದೇ ಇಲ್ಲ ಅಂತ ನಡೆದೋರ್ಗೂ ಸಹ ಜನ ತಕ್ಕ ಉತ್ತರ ಕೊಡ್ತಾರೆ ಯಾಕೆ ನಾನು ಯಾವಾಗಲೂ ಈ ವಿಷಯವನ್ನು ಪದೇ ಪದೇ ನಿಮ್ಗೆ ಹೇಳ್ತಿರ್ತೀನಿ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇದೆಯಲ್ಲ ಅದು ಇಡೀ ಇಂಡಿಯಾ ತಿರು ನೋಡ್ತಿತ್ತು ಮಂಡ್ಯ ಕಡೆ ಸಂಸದೆಯಾಗಿ ಸುಮಲತಾ ಅವರು ಆಯ್ಕೆ ಆದರೂ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಂಸದೆ ಸುಮಲತಾ ಅವರು ಸಂಸದೆಯಾಗಿ ಆಯ್ಕೆ ಆಗ್ತಾರೆ ಅಂತ ಇವತ್ತು ಸುಮಲತಾ ಅವರು ಸಂಸತ್ತಲ್ಲಿ ಕೂತಿದ್ದಾರೆ ಅಂದರೆ ಆ ಗೆಲುವು ಸಿಕ್ಕಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಮೂಲ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ನನ್ನ ಜೊತೆ ಒನ್ ಆ್ಯಂಡ್ ಓನ್ಲಿ ಗ್ರೇಟ್ ರಾಜಕಾರಣಿ ಯಾಕೆಂದರೆ ಮಂಡ್ಯದಲ್ಲಿ ಎಸ್ ಟಿ ಜಯರಾಮ್ ಅವರ ನಂತರ ಎಸ್ ಎಂ ಕೃಷ್ಣ ಅವರ ಸಕ್ರಿಯ ರಾಜಕಾರಣದ ನಂತರ ಇಡೀ ಜಿಲ್ಲೆಯಲ್ಲಿ ಒಂದು ತನ್ನದೇ ಆದಂಥ ನಾಯಕತ್ವವನ್ನು ರೂಪಿಸ್ಕೊಂಡಿದ್ದು ಚಲೋ ರಾಯಸ್ವಾಮಿ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಚಲರಾಯಸ್ವಾಮಿ ಅವರು ವರ್ಣರಂಜಿತ ರಾಜಕಾರಣಿ ಅಲ್ಲ ಆದರೆ ಇಡೀ ಕರ್ನಾಟಕದ ಯಾವ ಮೂಲೆಗೆ ಹೋದರೂ ಸಹ ಇಲ್ಲಿ ಈ ರಾಜಕಾರಣದ ಪಟ್ಟು ಹಿಂಗೆ ಹಿಂಗೆ ಮಾಡಬೇಕು ಅನ್ನೋ ತಮ್ಮದೇ ಅದಂತ ಸೆಳ್ತಾ ಇದೆ ನೀವು ಎರಡನೇ ಬಾರಿ ಎಮ್ ಎಲ್ ಎ ಆದಾಗಲೇ ಜನ ಮಾತಾಡ್ಕೊತಿದ್ರು ನಿಮ್ಮ ನಾಯಕರು ಚಲರಾಯ ಸ್ವಾಮಿ ಸಿ ಎಮ್ ಮೆಟೀರಿಯಲ್ ಅಂತ ಬಟ್ ಇವತ್ತಿನ ಸನ್ನಿವೇಶ ಇವತ್ತಿನ ರಾಜಕಾರಣ ನಿಮ್ಮ ಪರಿಸ್ಥಿತಿ ನೀವಿರ್ತಕ್ಕಂಥ ಪಕ್ಷ ಕ್ಷೇತ್ರ ಇವೆಲ್ಲವನ್ನೂ ನೋಡಿದಾಗ ಯಾಕೆ ಈ ಹಿನ್ನಡೆ ಆಯಿತು ಅಂತ ಹೇಳ್ತೀರಿ ನಾನು ಯಾವತ್ತೂ ರಾಜ್ಯದ ಮೊದಲನೇ ಸ್ಥಾನಕ್ಕೆ ಕೂರಬೇಕು ಅಂತ ಕನಸಿನಲ್ಲೂ ಅನ್ಕೊಂಡಿಲ್ಲ ಅಥವಾ ಯೋಚನೆನೂ ಮಾಡಿಲ್ಲ ನಾನು ನನಗೆ ಒಂದೇ ಒಂದು ಸೋಷಿಯಲ್ ಸರ್ವೀಸ್ ನನ್ನ ಎಂಟ್ರಿ ಆದ ತುಂಬ ಅಭಿವೃದ್ಧಿ ಕಡೆ ರಾಜ್ಯದ ಜನರ ಸಮಸ್ಯೆ ಕಡೆ ಜಿಲ್ಲೆ ವಿಚಾರ ಬಂದಾಗ ಹೆಚ್ಚು ಗಂಭೀರವಾಗಿ ತೊಗೋತಿದ್ದೆ ನಾನು ಓಕೆ ಮತ್ತು ನನ್ನ ಸರೌಂಡಿಂಗ್ಸ್ನಲ್ಲಿ ಯಾರತ್ರ ಇದ್ದಾರೆ ಅವ್ರಿಗೆ ಅವಕಾಶಗಳು ಬಂದಾಗ ನಮ್ಮ ಕೈಲಾದದ್ದು ಅವ್ರಿಗೆ ಸಪೋರ್ಟಾಗಿ ನಿಲ್ಲಬೇಕು ಅನ್ನೋದು ನನಗೆ ಮೊದಲಿಂದನೂ ಇವನ್ ಬಿಸ್ನೆಸ್ ಇದ್ದಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ ಬಟ್ ನಮಗೆ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ನಮ್ಮ ತಂದೆ ಅಥವಾ ಇನ್ಯಾರೋ ಪೊಲಿಟಿಕಲಿ ಸೊ ನಾನು ಬೆಳವಣಿಗೆ ನೋಡಿ ಕೆಲವ್ರಿಗೆ ಹಸುವೆ ಆಗಿರ್ಬೋದು ಎಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡ್ತಾರೆ ಅಂತ ಅಂದಿರ್ಬೋದು ನನಗೆ ಆಸೆ ಇದ್ದದ್ದು ಏನಪ್ಪ ಅಂದರೆ ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡಬೇಕು ಅಂದರೆ ಮುಖ್ಯಮಂತ್ರಿನೇ ಆಗಬೇಕು ಅಂತ ನಾನು ಅನ್ಕೊಂಡಿಲ್ಲ ಯಾಕೆಂದರೆ ನಮ್ಮ ತಂದೆ ಒಬ್ಬ ರೈತರ ಮಗ ನಾನು ಹಿಂಗೆ ಸಾಧ್ಯವಲ್ಲ ಅಥವಾ ನಮಗೇನು ಆರ್ಥಿಕವಾಗಿ ದೊಡ್ಡ ಶಕ್ತಿ ಇಲ್ಲ ಪ್ರೀತಿಯಿಂದ ಜನರು ವಿಶ್ವಾಸ ಗಳಿಸಿದ್ದೀವಷ್ಟೇ ಅದೇ ಸಾಧ್ಯ ಕಲ್ಪನೆಯೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಮ ಕಲ್ಪನೆಗಳನ್ನ ಮತ್ತು ನಮ್ಮ ಏನು ವಿಷನ್ ಇದೆ ಅಥವಾ ನಮ್ಮ ಆಲೋಚನೆ ಇದೆ ಅದನ್ನು ಒಂದಷ್ಟು ನಡೆಸೋರು ಯಾರಾದ್ರೂ ನಮಗೆ ಮುಖ್ಯಮಂತ್ರಿ ಆದರೆ ಅಥವಾ ಆ ಎತ್ತರದ ಸ್ಥಾನದಲ್ಲಿದ್ದರೆ ಸೊ ಅವ್ರ ಮೂಲಕ ನಮಗಿರೋ ಶಕ್ತಿ ನಾವು ಬಳಸಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋದು ಅಷ್ಟೇ ಆಸೆ ಇಟ್ಕೊಂಡಿದ್ದೆ ನೀವು ಅದಕ್ಕೋಸ್ಕರ ಕುಮಾರಸ್ವಾಮಿಯ ಸರಳತೆ ಒಳ್ಳೆತನ ಇವೆಲ್ಲ ನೋಡ್ಕೊಂಡು ನಾನು ಮಾಡಿದೆ ಡೂಪಾದೆ ಅಷ್ಟೆ ಒಂದು ವಿಚಾರ ಎಲ್ಲ ಹೇಳ್ತಿರ್ತಾರೆ ಚಿಲುರಾಯಸ್ವಾಮಿಯವ್ರ ಅವತ್ತು ಆ ನಿರ್ಧಾರವನ್ನು ಹೀಗೆ ಅಂತಂದರೆ ಇಡೀ ರಾಜ್ಯದಲ್ಲೇ ಬೇರೆ ಕತೆ ಇತ್ತು ಮಂಡ್ಯದಲ್ಲಿ ಬೇರೆ ಕತೆ ಇತ್ತು ಎಂಟು ಕೆಂಟು ಎಮ್ ಎಲ್ ಎಗಳಿದ್ದರೂ ಅವ್ರನ್ನ ಕರೀತಾರೆ ಪುಟ್ಟರಾಜ್ಗೌದು ಡೆಡ್ ಡಾರ್ಸ್ ಅಂತ ಸೊ ರಿಸಲ್ಟ್ ಬಂದ ಮೇಲೆ ಇದು ಇಲ್ಲಪ್ಪ ಇದು ಗೆಲುವಿನ ಕುದುರೆ ಇದು ಅಂತ ಗೊತ್ತಾಗತ್ತೆ ಜನಕ್ಕೆ ನಿಮ್ಗೆ ಅನಿಸುತ್ತಾ ಆ ಲೆಕ್ಕಾಚಾರಗಳೆಲ್ಲ ಸತ್ಯ ಆಗುತ್ತೆ ವಾಸ್ತವ ಆಗುತ್ತೆ ಅಂತ ಅವತ್ತು ಇಲ್ಲ ನಾವು ಇಲ್ಲಿ ಹೇಗೆನೇ ಇಟ್ಟು ಕುಮಾರಸ್ವಾಮಿ ಅಂತಲೂ ಮಾಡಲಿಲ್ಲ ನಾನು ಅಥವಾ ಇನ್ಯಾವುದೋ ಒಳಗೆ ನಾನು ಗೊಂದಲ ಇಟ್ಕೊಂಡು ಸಹ ಚುನಾವಣೆಯಲ್ಲಿ ನಾನು ಏನೂ ಯಾವುದೇ ಲೆಕ್ಕಾಚಾರವನ್ನು ಇಟ್ಕೊಳ್ಳಲಿಲ್ಲ ಸೊ ಒಂದು ಏಳು ನಾವು ಸೋತಾಗ ನಾನು ಪಾರ್ಟಿ ಬಿಟ್ಟಿದ್ದನ್ನು ದೇವೇಗೌಡರ ಮೇಲೂ ಸಿಟ್ಟು ಇಲ್ಲ ಜೆ ಡಿ ಎಸ್ ಮೇಲೂ ಸಿಟ್ಟಿಲ್ಲ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಅಥವಾ ಮತದಾರರ ಮೇಲೂ ಸಿಟ್ಟಿಲ್ಲ ನನಗೆ ಹ್ಞೂ ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಮತ್ತು ಅವರ ತೀರ್ಮಾನಗಳು ಭಿನ್ನಾಭಿಪ್ರಾಯಗಳನ್ನೂ ನಾನು ಮರೀತಿದ್ದೆ ಹ್ಞೂ ಬಟ್ ಅವ್ರ ತೀರ್ಮಾನಗಳು ರಾಜ್ಯಕ್ಕೆ ಪೂರಕವಾಗಿ ಅಥವಾ ಸಾಮಾಜಿಕವಾಗಿ ಇವೆಲ್ಲ ಇರಲಿಲ್ಲ ಪದೇ 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 ದಾರಿ ತಪ್ತಾ ಇದ್ದು ಹಾಗಾಗಿ ಇದು ಯಾಕೋ ಸೊರೋಗ್ತಾ ಇಲ್ಲ ಅಂಥೇಳಿ ನಾನು ಬಿಟ್ಟೆ ಬಿಟ್ಟು ಬಂದಾಗ ಪಾರ್ಟಿ ಬಿಟ್ಟೆ ಅಂತಲೇ ಸೋಲ್ಸೋರಿ ಅಂತ ಹೇಳಲ್ಲ ಹಲ್ವಾರು ಕಾರಣ ಅವತ್ತು ಕಾಂಗ್ರೆಸ್ ಸೇರ್ಪಡೆ ಅದೆ ಹಲವಾರು ಕಾರಣ ಒಂದು ಸಿದ್ದರಾಮಯ್ಯನವ್ರ ಮೇಲೆ ಒಕ್ಕಲಿಗರು ಲಿಂಗಾಯತರು ಧರ್ಮದ ವಿಚಾರ ನಮ್ಮ ಕಿಶೋರ್ನ ಡಿ ಜಿ ಮಾಡಲಿಲ್ಲ ಅಂತ ಒಕ್ಕಲಿಗರು ಸೊ ಏಯ್ಟಿ ಟೂ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಅಂತ ಸೊ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರು ಇವತ್ತು ಅತ್ಯಂತ ಬುದ್ಧಿವಂತರು ಸರಳ ಜೀವಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ ಸಾಮಾಜಿಕವಾಗಿ ಕಳಕಳಿ ಇದೆ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟವ್ರೆ ಜನಪರ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟವ್ರೆ ಆದರೆ ಕೊನೆ ಒಂದು ವರ್ಷ ಚುನಾವಣೆ ಗೆಲ್ಲೋಕೆ ನೋಡಬೇಕು ನಾವು ಪ್ರಜಾಪ್ರಭುತ್ವದಲ್ಲಿ ನಾನು ಮೊನ್ನೆ ಒಂದು ಬೆಳವಣಿಗೆ ನೋಡ್ತಾ ಇದ್ದೆ ನೀವೆಲ್ಲ ಜಮೀರ್ ಅಹಮದ್ ಖಾನ್ ಅವರು ನೀವು ರಮೇಶ್ ಬಾಬುಂಡಿ ಸಿದ್ದೇಗೌಡರು ಮಾಗಡಿ ಎಲ್ಲ ನಿಮ್ದೆಲ್ಲ ಒಂದು ಟೀಮ್ ಅಂದರೆ ಬಿಕಾಸ್ ಆಫ್ ನೀವೆಲ್ಲ ಒಟ್ಟಿಗೆ ಅವತ್ತು ಏನು ಓಟ್ ಹಾಕಿದ್ರಿ ಅದಾದಮೇಲೆ ಪಕ್ಷ ಬಿಟ್ಟು ಬಂದು ಕಾಂಗ್ರೆಸ್ ಆದ್ರಿ ಚುನಾವಣೆಯಲ್ಲಿ ಒಂದಷ್ಟು ಆಗಿದ್ರು ನೀವು ಒಂದು ಮೂರು ಜನ ಚುನಾವಣೆಯಲ್ಲಿ ಸೋತ್ರಿ ರಮೇಶ್ ಬಾಬು ಬಂಡಿಸಿದೇಗೌಡರು ನೀವು ಮತ್ತೆ ಮಾಗಡಿ ಅವರು ಮೊನ್ನೆ ಜಮೀನು ಒಂದು ಹೇಳಿಕೆ ಕೊಟ್ಟಾಗ ಎಲ್ಲ ಏನನ್ಕಂಡವ್ರೆ ಜನಗಳು ಅಂದರೆ ಚಲರಾಜ್ರು ಸಿದ್ದರಾಮಯ್ಯ ಟೀಮು ಅಂತ ಬಟ್ ಜಮೀನು ಹೇಳಿಕೆ ಕೊಟ್ಟಾಗ ಕರೆದು ಹೇಳಿದ್ರಿ ಯಾವುದು ಹೇಳ ಸರಿ ಇಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಬಟ್ ಆ ಪ್ರಬುದ್ಧತೆ ಕಾಣುತ್ತೆ ಜನಗಳು ಕೂಡ ಅರ್ಥ ಆಗುತ್ತೆ ನಾನು ಯಾಕೆ ಪದೇ ಪದೇ ಅದೇ ರೀಕಾಲ್ ಮಾಡ್ತೀನಿ ಅಂತಂದರೆ ರಾಜ್ಯದಲ್ಲಿರೋರು ಅವ್ರ ಅವ್ರ ಕ್ಷೇತ್ರಕ್ಕೆ ಲೀಡರ್ಗಳು ಇಡೀ ರಾಜ್ಯಕ್ಕೆ ಲೀಡರ್ ಆಗೋ ಸಂಖ್ಯೆ ಕಡಿಮೆ ಅವತ್ತು ಎಂ ಪಿ ಪ್ರಕಾಶ್ ಆದಿಯಾಗಿ ಹೊರಟ್ಟಿಯವರು ಸಹ ಉತ್ತರ ಕರ್ನಾಟಕ ಇಷ್ಟ ಆಗಿದ್ರು ಇವಾಗಲೇ ಹೇಳಿದ್ರು ವಿಜನರ ಲೀಡ್ರು ಅನ್ನೋ ಲೆಕ್ಕಾಚಾರ ಅವರು ಕರಿತಿರ್ತಾರೆ ಬಟ್ ಆ ಓಟನೇ ನಿಮ್ಮ ಹಿಂದಿನ ನಾಯಕರಿಗೆ ಸಮಸ್ಯೆ ಆಯ್ತೇನೋ ಅಂತ ಇರ್ಬೋದೇನೋ ಬಟ್ ಅವ್ರ ಕುಟುಂಬದಲ್ಲಿ ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ದೇವೇಗೌಡರು ಸಿದ್ದರಾಮಯ್ಯ ಹೋದ್ಮೇಲೆ ಮತ್ತು ಎಂ ಪಿ ಬಿ ಎಲ್ ಶಂಕರ್ ಹೋದ್ಮೇಲೆ ನಮ್ಮನ್ನು ಭಾಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವರೆಲ್ಲ ಮಕ್ಕಳು ಅವ್ರ ಮಿಸ್ಸಸ್ ಇರ್ಬೋದು ಎಲ್ಲರೂ ಭಾಳ ಅನ್ಯೋನ್ಯವಾಗಿದ್ದವು ನಾವು ನಾನು ಭಾಳ ನ ಭಾಳ ಹತ್ತಿರದಲ್ಲೇ ಇದ್ದೆ ಬಟ್ ರಾಜಕೀಯವಾದಂಥ ತೀರ್ಮಾನಗಳು ಭಾಳ ಗೊಂದಲ ಹೇಳೋದು ನಾನು ಸಿಕ್ಕಾಬಿಟ್ಟೆ ಗೊಂದಲ ಆಗ್ತಿದ್ದು ಮತ್ತು ಅವ್ರಿಗೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಚಲವರಾಯ ಸ್ವಾಮಿ ನಮ್ಮ ಕುಟುಂಬದ ಡಿಸ್ಟರ್ಬ್ ಆಗುತ್ತಾ ಅನ್ನೋ ಥರನೂ ಸನ್ನಿವೇಶ ಬತ್ತಿತ್ತೆ ಬೇರೆ ಬೇರೆಯವ್ರು ಹೇಳೋರು ನಾನು ಅದ್ರೆಲ್ಲ ಆ ಥರ ಅನ್ಕೊಂಡಿಲ್ಲ ಅಂತ ನನ್ನ ಭಾವನೆ ಇತ್ತು ಬಹುಶಃ ಕ್ರಮೇಣ ಕ್ರಮೇಣ ಅದು ನಿಜವೇನು ಅಂತ ಗೊತ್ತಿಲ್ಲ ನನಗೆ ಇವಾಗಲೂ ಅದರಿಂದನೇ ಕಾರಣ ಈ ಥರ ಅಂತ ಅನ್ಕೊಳ್ಳಲ್ಲ ಸೊ ರಾಜಕೀಯದಲ್ಲಿ ಕೆಲವೊಮ್ಮೆ ನಮ್ಮ ಒಳ್ಳೆತನೂ ನಮಗೆ ಭಾಳ ವಿರುದ್ಧವಾದಂಥ ಸನ್ನಿವೇಶನ ಸೃಷ್ಟಿ ಮಾಡುತ್ತೆ ಮತ್ತು ಬರೀ ಒಳ್ಳೆಯ ಕೆಲಸ ಮಾಡೋದು ಒಳ್ಳೆಯ ಆಲೋಚನೆ ಮಾಡೋದು ಸಿದ್ದರಾಮಯ್ಯನವ್ರಿಗಿಂತ ಒಳ್ಳೆಯ ಸೋತ್ರಲ್ಲಪ್ಪ ಒಳ್ಳೆ ಕೆಲಸ ಎಸ್ ಎಮ್ ಕೃಷ್ಣವ್ರು ಏನು ಮಾಡಿದರು ಎಂತ ಒಳ್ಳೆ ಕೆಲಸ ಮಾಡಿದ್ರು ಐದು ವರ್ಷ ಒಂದು ಸಣ್ಣ ಬ್ಲಾಕ್ ಮಾರ್ಕ್ ಇರಲ್ಲ ಅವ್ರಿಗೆ ಅರವತ್ನಾಲ್ಕು ಬಂದ್ಬಿಟ್ರು ಒಂದು ವಿಚಾರ ಅಂದ್ರೆ ಸಿದ್ದರಾಮಯ್ಯ ಕೆಲಸ ಮಾಡಿದ್ರು ಒಪ್ಪ ಕ್ರಡಿಯವರೇ ಜನ ಆದರೆ ಸಿದ್ದರಾಮಯ್ಯ ಕೆಲಸ ಮಾಡಿದ್ರು ಟೈಮ್ ಬಂತು ಬ್ರಾಹ್ಮಣರು ಅದಕ್ಕೆ ಬರ್ತೀನಿ ಡೆಮಾಕ್ರಸಿನಲ್ಲಿ ನಮ್ಗೆ ಅಧಿಕಾರ ಇದ್ದಾಗ ಮಾತ್ರ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಜನಕ್ಕೆ ಏನಾರ ಮಾಡ್ಲಿಕ್ಕೆ ಸಾಧ್ಯ ಫಸ್ಟ್ ನಾವು ತಿಳ್ಕೋಬೇಕು ಫಸ್ಟ್ ರಿಸಲ್ಟ್ ತರಕ್ಕೆ ಏನ್ ಮಾಡಬೇಕು ಅಂತ ರಿಸಲ್ಟ್ ಬಂದ ಮೇಲೆ ನೀವು ತೀರ್ಮಾನ ತಗೊಳ್ಳಿ ರಿಸಲ್ಟ್ ಬರೋದ್ಕಿಂತ ಮೊದ್ಲೇನೆ ನಾವು ಸ್ವಾಭಿಮಾನನ ಪ್ರತಿಷ್ಠೆನ ನಾವ್ ಇದೇ ಸರಿ ಇದೇ ತಪ್ಪು ನಾವ್ ಹಿಂಗೇ ಇರೋದು ಅಂತ ಅಂದಾಗ ಜನ ನಮ್ಮನ್ನ ಆ ಜಾಗಕ್ಕೆ ಕೂರ್ಸಲ್ವಲ್ಲ ನೀವೇನ್ ಮಾಡಕ್ ಹೇಳ್ತಾ ಇರ್ತಾರೆ ಜನ ಗ್ರೌಂಡ್ ಅಲ್ಲೂ ಬಹಳಷ್ಟು ಮಾತಾಡ್ತಿರ್ತೀನಿ ಸಾಮಾನ್ಯ ಜನಗಳತ್ರ ಮಂಡ್ಯದ ಒಂದಷ್ಟು ಜೆಡಿಎಸ್ ನಾಯಕರು ಚೆಲುವಣ ಜೆಡಿಎಸ್ ಹೋದ್ಮೇಲೆ ಮಂಡ್ಯಕ್ಕೆ ಅಂತ ಮಂಡ್ಯದವ್ರು ಯಾರು ಲೀಡರ್ಶಿಪ್ ತಗೊಳಕಾಗ್ಲಿಲ್ಲ ಪಾರ್ಟಿಯಿಂದ ಆಗ್ಲಿ ಉಳಿದಾಗ್ಲಿ ಅಂತ ಒಂದಷ್ಟು ಜನ ಮಾತಾಡ್ತಿರ್ತಾರೆ ಬೇಕು ಅಂತ ಪಕ್ಷಾತೀತವಾಗಿ ಮಾತಾಡೋ ಜನ ಜಾಸ್ತಿ ಮಾತಾ ಒಳ್ಳೆಯದು ಕೆಟ್ಟದ್ದು ಮಾತಾಡ್ತಿರ್ತಾರೆ ಚಲೋರಾಯಸ್ವಾಮಿ ಅವರು ಇವೆಲ್ಲ ಲೆಕ್ಕಾಚಾರ ಗೊತ್ತಾಗಲೇ ಹೇಳಿದೆ ನಾನು ಯಾರು ಒಂದು ಬಣಗಿಣ ಅಂತಲ್ಲ ಸರಿ ಅದು ತಪ್ಪೆ ಯಾವುದೋ ನೋಡ್ತೀನೇನೋ ನಿಮ್ಮ ನಿಲುವು ಒಪ್ಕೋಬೇಕು ಆ ವಿಚಾರ ರಾಜಕಾರಣದಲ್ಲಿ ಮೂವತ್ತು ಮೂವತ್ತೈದು ವರ್ಷದ ದ್ವೇಷವನ್ನು ಮರೆತು ಕುಮಾರಸ್ವಾಮಿ ಹೆಗ್ಲು ಮೇಲೆ ಕೈ ಹಾಕ್ತಾರೆ ಜೋಡೆತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸಿದ್ದರಾಮಯ್ಯ ಅವರು ಮೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ರಾಜಕಾರಣ ಮಾಡಬಾರ್ದು ಆದ್ರೆ ಸರಿ ಹೋಗುತ್ತೆ ನಿಮ್ಮ ಪಾರ್ಟಿ ನಾಯಕರು ಮಾತಾಡ್ತಾರೆ ಕಾರ್ಯಕರ್ತರು ಮಾತಾಡ್ತಾರೆ ಸಿದ್ದರಾಮಯ್ಯ ಡಿಕ್ಕಿ ಅವರು ಬಹಳ ಅನ್ಯೋನ್ಯವಾಗಿದ್ದಾರೆ ಮತ್ತು ಈ ಟಿವಿ ಮಾಧ್ಯಮಗಳೇ ಜಾಸ್ತಿ ಸೃಷ್ಟಿ ಮಾಡ್ತಾ ಇದೆ ಮತ್ತು ಬಿಜೆಪಿಯವರು ತುಂಬಾ ಅದನ್ನ ಇನ್ನೇನು ಬಂಡವಾಳ ಇಲ್ಲ ಮುಂದಿನ ಚುನಾವಣೆಗೆ ಏನು ಇಲ್ಲ ಈ ಮೂರು ವರ್ಷದಲ್ಲಿ ಕುಮಾರಸ್ವಾಮಿ ಹೋದ ನಂತರ ಸಿಎಂ ಆಗಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಸೊ ಜನ ಒಪ್ಪುವಂತದ್ದು ಏನು ಮಾಡಕ್ ಇಲ್ಲ ಅವ್ರ ಕೇಳಿ ಅವ್ರಿಗೆ ಒಂದೇನೇ ಸಿದ್ದರಾಮಯ್ಯ ಡಿ ಕೆ ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯನ ಇದೆಯೋ ಇಲ್ಲವೋ ಬಹಳ ಹುಷಾರಾಗಿ ಎತ್ಕೊಂಡು ಹೋಗಬೇಕು ಇಲ್ವಾ ಅವ್ರಿಗೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿಲ್ಲ ಒಂದ್ ರೀತಿ ತುಂಬಾ ಆತ್ಮೀಯವಾಗಿ ತುಂಬಾ ಒಂಥರ ಬ್ರದರ್ಸ್ ತರ ಬಿಹೇವ್ ಮಾಡ್ತಾರೆ ಅವರು ಸಿದ್ದರಾಮಯ್ಯನವರು ಸಭೆನಲ್ಲಿ ಬಂದಾಗ ಮೀಟಿಂಗ್ನಲ್ಲಿ ಬಂದಾಗ ಕಾಸಿಗೆ ಡಿಸ್ಕಷನ್ ಬಂದಾಗ ಅವರಿಬ್ಬರ ಒಂದು ಅನ್ಯೋನ್ಯತೆ ಇದೆಯಲ್ಲ ಸೊ ರಿಯಲಿ ನಾನು ತುಂಬ ಅಬ್ಸರ್ವ್ ಮಾಡ್ತಿರ್ತೀನಿ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಇದರಲ್ಲಿ ಏನಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅದ್ರ ಮಧ್ಯದಲ್ಲೇ ಡಿ ಕೆ ಸಿದ್ದರಾಮಯ್ಯವರು ಈಗ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಸೊ ಅವರು ಒಬ್ರು ಸೀನಿಯರ್ ಲೀಡ್ರು ಮಾಸ್ ಲೀಡ್ರು ಎಕ್ ಸಿ ಎನ್ ಇದ್ದಾರೆ ನಮ್ಮ ಪಾರ್ಟಿಗೀಗ ಖರ್ಗೆ ಅವರು ನ್ಯಾಷನಲ್ ಲೆವೆಲ್ ಇರೋದಂತ ಅವ್ರು ಬಿಟ್ಟರೆ ನಂಬರ್ ಒನ್ ಸ್ಥಾನದಲ್ಲಿ ಅವರೇ ಇದ್ದಾರೆ ಇವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಸಿದ್ಧರಾಮಯ್ಯನವರು ಏನು ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಸಾಮಾನ್ಯ ಜನಕ್ಕೆ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಎಮ್ ಎಲ್ ಎಗಳಿಗೆ ಅದನ್ನ ಬಹಳ ವ್ಯವಸ್ಥಿತವಾಗಿ ಮೀಡಿಯಾ ಮತ್ತು ಅಪೋಸಿಷನ್ ಅವರು ಸೃಷ್ಟಿ ಮಾಡಿ ಬಿರು ಮನೆ ನಾನು ಕೆಲವೊಮ್ಮೆ ಡಿ ಕೆ ಶಿವಕುಮಾರ್ ಹೃದಯಪೂರ್ವಕವಾಗಿ ನಮ್ಮ ಲೀಡ್ರ ಸಿದ್ದರಾಮಯ್ಯವರು ಅಂತಾರೆ ನನ್ನ ಅವ್ರ ನಾಯಕತ್ವದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಾರೆ ನಾನು ಅವ್ರನ್ನ ಲೀಡರ್ಶಿಪ್ ಅಲ್ಲೇ ನಾವು ಚುನಾವಣೆ ಮಾಡ್ತೀವಿ ಅಂತಾರೆ ಯಾರು ಹೇಳ್ತಾರೆ ಇದನ್ನೆಲ್ಲ ಇದಕ್ಕಿಂತ ಏನು ಸೂರ್ಯನ್ಸ್ ಕೊಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಅಥವಾ ಇದು ನಮ್ಮ ಜನಕ್ಕೆ ನಮ್ಮ ಸಮಾಜಕ್ಕೆ ಸಿದ್ದರಾಮಯ್ಯವ್ರ ಬಗ್ಗೆ ಏನು ನನಗೆ ವಿಶ್ವಾಸ ಇದೆ ಅನ್ನೋದನ್ನ ಹೆಂಗ್ ತೋರಿಸ್ಕೊಳ್ಳ ಇದಕ್ಕಿಂತ ಹೆಂಗ್ ತೋರಿಸ್ಬೇಕು ಈಗ ಬಹುತೇಕರು ಮಾತಾಡಿದಾಗ ಅಂತಿರೋದೇನು ಅಂದ್ರೆ ಅಂತ ಡಿ ಕೆ ಅನುಕೂಲ ಆಗುತ್ತೆ ಸಿದ್ದರಾಮಯ್ಯ ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯ ಹೇಳ್ತಾರಲ್ಲ ನಮ್ಮ ಪಕ್ಷದಲ್ಲಿ ಒಂದು ಪರಿಪಾಠ ಇದೆ ನಮ್ಮ ಪಕ್ಷದಲ್ಲಿ ಶಾಸಕಾಂಗ ಸಭೆ ಇದೆ ಅದಾದ್ಮೇಲೆ ಮೇಲೆ ಹೈಕಮಾಂಡ್ ಇರುತ್ತೆ ಸೊ ನಾವು ತೀರ್ಮಾನ ಮಾಡ್ತೀವಿ ಸೊ ಈಗ ಅಧ್ಯಕ್ಷರು ನಾಯಕರು ಇಬ್ರು ಜೊತೆನಲ್ಲಿ ಚುನಾವಣೆ ಮಾಡ್ತಾರೆ ಚುನಾವಣೆ ಆದ ಮೇಲೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಶಾಸಕರ ಅಭಿಪ್ರಾಯನೂ ಕನ್ಸಿಡರ್ ಮಾಡ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಹೇಳ್ತಾರೆ ಸೊ ಈಗ ನಮ್ ತೀರ್ಮಾನ ನಮಗ್ ಬಿಟ್ಟದ್ದು ಈಗ ಯಾಕೆ ಬಿಜೆಪಿಯರಿಗೆ ಮೀಡಿಯಾದವ್ರಿಗೆ ಯಾಕೆ ಬಂದ್ಲಾ ಮೀಡಿಯಾದವ್ರಗೂ ಬೇಕಲ್ಲ ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಅಂತ ಐದು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಏನೆಲ್ಲ ಆಯ್ತು ಈಗ ಐದು ವರ್ಷ ಏನಾಗಿದೆ ನಿಮ್ಗೆ ಅಟ್ಲೀಸ್ಟ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ಯಾರು ಉತ್ತಮವಾದಂತ ಆಡಳಿತವನ್ನ ರಾಜ್ಯಕ್ಕೆ ಕೊಡ್ತಾರೆ ಇವತ್ತು ಏನ್ ರಾಜ್ಯದಲ್ಲಿ ಜನರ ಸಮಸ್ಯೆ ಇದೆ ಕೋವಿಡ್ ಆದ್ಮೇಲೆ ಜನರ ಬದುಕಿ ಏನಾಗಿದೆ ಇವತ್ತು ಮಳೆ ಕಂಟಿನ್ಯೂಸ್ ಆಗಿ ಹಾನಿ ಆಗ್ತಾ ಇರೋದ್ರಿಂದ ಏನೆಲ್ಲ ಡ್ಯಾಮೇಜ್ ಆಗ್ತಾ ಇದೆ ಅದಕ್ಕೆ ಪರಿಹಾರ ಸಿಗ್ತಾ ಇದೆಯಾ ಇವತ್ ಟ್ಯಾಕ್ಷನ್ ಏನಾಗಿದೆ ಇವತ್ತು ಒಬ್ಬ ಮನೆ ಕಟ್ಟೋರು ಹತ್ತು ಲಕ್ಷ ರೂಪಾಯಿ ಕಟ್ಟೋ ಮನೆ ಇವತ್ತು ಮೂವತ್ತು ಲಕ್ಷ ಆಗಿದೆ ಸ್ಟೀಲ್ ಏನಾಗಿದೆ ಮೂವತ್ತು ರೂಪಾಯಿಂದ ನೂರು ರೂಪಾಯಿ ದಾಟಿದೆ ಸಿಮೆಂಟ್ ಏನಾಗಿದೆ ಸೊ ಬೇರೆ ಬೇರೆ ತರಹದ ಯಾವುದೇ ಮೆಟೀರಿಯಲ್ ಹತ್ರಕ್ಕೆ ಹೋಗಿ ನೀವು ಗ್ಯಾಸ್ ಮುನ್ನೂರು ರೂಪಾಯಿದು ಸಾವಿರ ರೂಪಾಯಿ ಆಗಿದೆ ಡೀಸೆಲ್ ಏನಾಗಿದೆ ಪೆಟ್ರೋಲ್ ಏನಾಗಿದೆ ಸೊ ಇವತ್ತು ಇದಕ್ಕೆಲ್ಲ ಒಂದು ಮುಂದೆ ಹೊರ ಆಡಳಿತ ನಿಯಂತ್ರಣ ಮಾಡೋ ಶಕ್ತಿ ಇದೆಯಾ ಆರ್ಥಿಕವಾಗಿ ಸಿದ್ದರಾಮಯ್ಯವರು ಹನ್ನೆರಡು ಹದಿಮೂರು ಹಣಕಾಸಿನ ಮಂತ್ರಿಯಾಗಿ ಮಾಡಿದ್ರು ಅವತ್ತು ಇಡ್ತಾ ಇತ್ತು ಇವತ್ತು ಇಡ್ತಾ ಇದೆ ಸೊ ಇದಕ್ಕೆ ಸಿದ್ದರಾಮಯ್ಯವರು ಎರಡು ಲಕ್ಷ ಕೋಟಿ ಸಾಲ ಮಾಡೋದು ಅಂತ ಹೇಳ್ತಾರಪ್ಪ ಸಿದ್ದರಾಮಯ್ಯವ್ರು ಸಾಲ ಮಾಡಿದ್ರು ಇವತ್ತೇನಾಗಿದೆ ಇವತ್ತೆಷ್ಟು ಸಾಲ ಇದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯ ಎಲ್ಲರೂ ಸಾಲ ಮಾಡ್ಕೊಂಡ್ ಬಂದಿದ್ದೀವಿ ಆದ್ರೆ ಸಿದ್ದರಾಮಯ್ಯವ್ರ ಎಷ್ಟು ಕಂಟ್ರೋಲ್ ಇತ್ತು ಸಿದ್ದರಾಮಯ್ಯ ಇಲ್ಲದೆ ಇಲ್ಲದೇ ಇದ್ದಾಗ ಏನಾಗಿದೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರು ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಹೆಂಗಿತ್ತು ಈ ದೇಶ ಪ್ರಪಂಚನೇ ಅವನ್ನ ಆರ್ಥಿಕವಾಗಿ ಆರ್ಥಿಕ ತಜ್ಞ ಅಂತ ಒಪ್ಪುತ್ತೆ ನಮ್ಮ ದೇಶದ ದುರಂತ ನಮ್ಮ ದೇಶದ ಇವತ್ತು ಪಾರ್ಲಿಮೆಂಟ್ ವ್ಯವಸ್ಥೆಯಲ್ಲಿ ಪಿಯವರು ಅವರನ್ನ ಟೀಕೆ ಮಾಡ್ತಾರೆ ಸೊ ನಮಗೆ ಎಲ್ಲ ಒಂದು ಕಡೆ ನಾವು ರಾಜಕಾರಣ ಮಾಡಬೇಕು ನಾನು ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇರುತ್ತೆ ನಾನು ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ ಅದಕ್ಕೂ ಈ ದೇಶ ಈ ದೇಶದ ಜನ ಈ ದೇಶದ ಅಭಿವೃದ್ಧಿ ಜನರ ಸಮಸ್ಯೆ ಅನ್ನೋದಿದ್ರು ಮಾತ್ರ ನಮ್ಮ ಮನಸ್ಸಿನೊಳಗಡೆ ನಮ್ಮ ಹೃದಯದಲ್ಲಿ ಅವಾಗ ಜನ ಯೋಚನೆ ಮಾಡಬೇಕು ಮೀಡಿಯಾ ಯೋಚನೆ ಮಾಡಬೇಕು ಇವತ್ತು ವ್ಯವಸ್ಥೆನಲ್ಲಿ ಸೊ ನಮ್ಮ ನಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತ ಸೊ ಮುಖ್ಯವಾದದ್ದು ಈ ಭಾರತ ದೇಶವನ್ನ ಸುಭದ್ರವಾಗಿ ಇಡಬೇಕು ಭದ್ರತೆಯಿಂದ ಇಡಬೇಕು ಆರ್ಥಿಕ ಭದ್ರತೆಯನ್ನು ಕೊಡಬೇಕು ಸ್ವಾವಲಂಬನೆಯ ಮೇಲೆ ಹೋಗಬೇಕು ಅನ್ನೋದನ್ನೇ ಹೇಳಬೇಕು ಅದನ್ನ ಥಿಂಕ್ ಮಾಡದಲ್ಲೇ ಒಬ್ರಿಗೆ ಒಬ್ಬರಿಗೆ ಪೈಪೋಟಿ ಮಾಡ್ತಕ್ಕಂಥದ್ದು ಹಾಡ್ಕೊಡ್ತಾರೆ ಅಥವಾ ನಮ್ಮ ಮಾಲೀಕರನ್ನ ರಕ್ಷಣೆ ಮಾಡ್ತಾರೆ ಸರ್ಕಾರ ಅಂತ ಹೇಳಿ ಸೊ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಇಡ್ತಾ ಇದೆ ಮೀಡಿಯಾಕ್ಕೆ ಎಲ್ಲ ಎಲ್ಲ ಟಿ ವಿನೂ ತೊಂಬತ್ತೊಂಬತ್ತು ಪರ್ಸೆಂಟ್ ಟಿ ವಿ ಬಿಜೆಪಿ ಜೊತೆ ಇದೆ ಅಂತಾರೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿನ ಪ್ರಬಲ ಅಂತ ಹೇಳೋದಿಲ್ಲ ಅಪೋಸಿಷನ್ ದುರ್ಬಲ ಅಂತ ಹೇಳ್ತೀನಿ ನೀವು ರಾಷ್ಟ್ರ ಮಟ್ಟದಲ್ಲಿ ನಾಯಕರು ಸ್ಟ್ರಾಂಗ್ ಆಗಿದ್ದಿದ್ರೆ ಕಟ್ಟಾಕೋದೇನು ಕಷ್ಟ ಆಗಿತ್ತ ಅವ್ರನ್ನ ಅದೇನಾಗಿದೆ ಹ್ಞೂ ಒಂದೊಂದು ಸಲ ಬಿರುಗಾಳಿ ಬಂದಂಗೆ ಹ್ಞೂ ಇಂದಿರಾ ಗಾಂಧಿ ನೇರು ರಾಜೀವ್ ಗಾಂಧಿ ಸೊ ಅವೆಲ್ಲ ಒಂದು ಕಾಲ ಇವತ್ತು ಮನಮೋಹನ್ ಸಿಂಗ್ ಹತ್ತು ವರ್ಷ ಅವತ್ತಿದ್ದಂಥ ಜೊತೆಲಿದ್ದಂಥ ಪಕ್ಷಗಳ ಕೆಲವು ತಪ್ಪುಗಳಿಂದ ಕೆಲವ್ರ ಮಿಸ್ಟೇಕ್ ಇಂದ ಮನಮೋಹನ್ ಸಿಂಗ್ ಕಳಂಕ ಬರ್ತವಿನ ಅವತ್ತು ಆ ಒಂದು ಪಕ್ಷಕ್ಕೆ ಅವತ್ತು ಆಡಳಿತ ಮಾಡಿ ಟೀಮ್ ಲೀಡರ್ ಯಾರು ಮನಮೋಹನ್ ಸಿಂಗ್ ಅವರಿಗೆ ಬರ್ತವಿನ ಅದನ್ ಡಿಪೆ ಹೊಸ ಮುಖ ನರೇಂದ್ರ ಸ್ವಾಮಿ ಮೂರ್ತಿ ನರೇಂದ್ರ ಮೋದಿಯವರು ಬಂತು ಅದಾದ ಮೇಲೆ ನಮ್ಮ ಪಕ್ಷ ವೀಕ್ ಆಗಿದೆ ನ್ಯಾಷನಲ್ ಲೆವೆಲಲ್ಲಿ ಕೆಲವು ರಾಜ್ಯದಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಸೊ ಕೆಲವಾರು ಕಾರಣಗಳು ನಮ್ಮಲ್ಲೂ ತಪ್ಪಿದೆ ನಮ್ಮ ಪಕ್ಷದಲ್ಲಿ ನಾನು ತಪ್ಪಿಲ್ಲ ನಮ್ಮ ಪಕ್ಷದ ನಿರ್ಧಾರಗಳೇ ಕರೆಕ್ಟು ಅಂತ ನಾನು ಹೇಳಲಿಕ್ಕೆ ಹೋಗಿ ಇಡೀ ದೇಶದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸ್ಟ್ರಾಂಗ್ ಬಿಟ್ಟರೆ ಇನ್ನೆಲ್ಲ ಕೂಡ ವೀಕೆ ಕರ್ನಾಟಕದ ಮಟ್ಟಿಗೆ ಸ್ಟ್ರಾಂಗ್ ಯಾವ ಮಟ್ಟಿಗೆ ಅಂತಂದರೆ ಇಡೀ ದೇಶದಲ್ಲಿ ರಾಜಕಾರಣ ಮಾಡೋ ಕೆಪಾಸಿಟಿ ಕರ್ನಾಟಕ ಕಾಂಗ್ರೆಸ್ಗಿದೆ ಆದರೆ ಒಂದು ವಿಚಾರ ಅಂತಂದರೆ ನೀವೆಷ್ಟೇ ಹೇಳಬಹುದೇನೋ ಯಾರೋ ಅದನ್ನು ಉತ್ಪತ್ತಿ ಮಾಡ್ತಾವ್ರೆ ಯಾರೋ ಅದನ್ನು ಪೋಟ್ರೆ ಮಾಡ್ತಾವ್ರೆ ಅಂತ ನಿಮ್ಮ ನಾಯಕರಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವು ಹೇಳ್ತೀರಾ ಚೆನ್ನಾಗಿದೆ ಓಕೆ ಗುಡ್ ಚುನಾವಣೆ ಹಂಗೆ ಮಾಡಿ ಏನು ತಪ್ಪೇನಿಲ್ಲ ಚುನಾವಣೆ ಒಟ್ಟಿಗೆ ಹೋದ್ರೆ ಚುನಾವಣೆ ನಡೀತದೆ ಆದರೆ ಸಿದ್ದರಾಮಯ್ಯವ್ರಿಗೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಒಂದಷ್ಟು ತನ್ನದೇ ಆದಂಥ ವೋಟ್ ಬ್ಯಾಂಕ್ ಒಂದವರೆ ಗೆಲ್ಸ್ಕೊ ಬರೋ ಒಂದಷ್ಟು ಜನ ಕೆಲ್ಸ್ಕೊ ಬರೋ ಕೆಪಾಸಿಟಿ ಇದೆ ಡಿ ಕೆ ಶಿವಕುಮಾರ್ ಅವ್ರ ಜಿಲ್ಲೆ ರಾಮನಗರದಲ್ಲಿ ಕನಕಪುರ ಬಿಟ್ಟರೆ ಕಾಂಗ್ರೆಸ್ನ ಎಲ್ಲಿ ಗೆಲ್ಲುತ್ತಳಿ ಅಂತ ಕೇಳ್ತಾರಪ್ಪ ಈಗ ಸಿದ್ದರಾಮಯ್ಯವ್ರಿಗಿರೋ ಶಕ್ತಿಗೆ ಡಿ ಕೆ ಅವ್ರು ಯಾಕೆ ಹೊಲ್ಸ್ಕೋಬೇಕು ಅಥವಾ ಇನ್ನೊಬ್ರು ಯಾಕೆ ಹೊಲ್ಸ್ಕೋಬೇಕು ಸಿದ್ದರಾಮಯ್ಯ ಒಬ್ರು ಇರೋದೇ ನಮಗೆ ಶಕ್ತಿ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಪಕ್ಷಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಅವ್ರ ಜೊತೆ ನಾವೆಲ್ಲ ಇದೀವಿ ನಮ್ಮ ಸಿದ್ದರಾಮಯ್ಯ ನಾನು ಸ್ಟ್ರಾಂಗ್ ಆಗ್ಬೇಕು ಅಂತ ನಾವ್ ಯಾಕೆ ಹೋಗ್ಬೇಕು ಸಿದ್ದರಾಮಯ್ಯವರೇ ಸ್ಟ್ರಾಂಗ್ ಇದಾರಲ್ಲ ಅದನ್ನೇ ಪಕ್ಷಕ್ಕೆ ಉಪಯೋಗ ಆಗುತ್ತೆ ಡಿ ಕೆ ಅವರು ಅವ್ರ ಜೊತೆನಲ್ಲಿ ಸಾರ್ಥಿಯಾಗಿ ಕೆಲಸ ಮಾಡ್ತಾರಲ್ಲ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯಕ್ರಮಗಳು ಕೊಡ್ತಾರೆ ಕೋವಿಡ್ ಅಲ್ಲಿ ತುಂಬ ಎಕ್ಸ್ಟ್ರೀಮ್ಗೆ ಎಲ್ಲ ಸಮಸ್ಯೆಗೆ ಜೊತೆಯಲ್ಲಿ ಸಿದ್ದರಾಮಯ್ಯವ್ರ ಜೊತೆ ಸೇರ್ಕೊಂಡು ರಾಜ್ಯದ ಕಾಂಗ್ರೆಸ್ ಬಿಜೆಪಿ ಆಡಳಿತ ಪಕ್ಷ ಮಾಡೋಕ್ಕಾಗದೇ ಇರೋಷ್ಟು ಕೆಲಸ ಮಾಡಿದ್ದೀವಿ ಅದಕ್ಕಿಂತ ಏನು ಬೇಕು ನಿಮಗೆ ಡೀಕೆ ಯಾವತ್ತೂ ನನ್ನ ಶಕ್ತಿ ಮೇಲೆ ನನ್ನ ಸರ್ಕಾರ ತತ್ತೀವಿ ಅಂತ ಎಲ್ಲರೂ ಶಕ್ತಿ ಮೇಲೆ ತತ್ತೀವಿ ಅಂತ ಸಾಮೂಹಿಕ ಲೀಡರ್ಶಿಪ್ ಮೇಲೆ ತತ್ತೀವಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದಾರವಿನ ಸಿದ್ದರಾಮಯ್ಯ ನನಗೆ ನನ್ನೊಬ್ಬನಿಂದಾನೇ ತತ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ ನೀವು ಈ ಪಕ್ಷ ಇವತ್ತು ಯಾಕೆ ಬರಬೇಕು ಅನ್ನೋದು ನೇರು ಕುಟುಂಬದ ಬಗ್ಗೆ ಮಾತಾಡ್ತಾರೆ ಪಾಪ ನಮ್ಮ ಸಿಟಿ ರವಿ ಮಾತಾಡ್ತಾನೆ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅಂತ ನಮ್ಮ ಅಶೋಕ್ ಮಾತಾಡ್ತಾರೆ ಅವರೆಲ್ಲ ಸ್ನೇಹಿತರು ನಾನು ಇವತ್ತು ಸೋತಿದ್ದೀನಿ ಅವರೆಲ್ಲ ಗೆದ್ಕೊಂಬತ್ತಾರೆ ಕಂಟಿನ್ಯೂಸ್ ಆಗಿ ಸೊ ನಾವು ಮಾತಾಡಿದ್ರೆ ಬಹುಶಃ ಗೆಲ್ಲ ಮಾತಾಡ್ತಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದವರು ದೇವೇಗೌಡರು ಅಲ್ಸೋತಾಗ ಕುಮಾರಸ್ವಾಮಿ ಅವರು ಸಾತ್ನವರು ಅಲ್ ಸೋತಾಗ ಎಮ್ ಎಲ್ ಎತ್ಕೊಂಡ್ ಬಂದವರು ಚಿಲುರಾಜಸ್ವಾಮಿ ಅವ್ರನ್ನ ಸುಮ್ಮನೆ ಕನ್ಸಿಡರ್ ಮಾಡದೇನಲ್ಲ ನಿಮ್ ನಿಮ್ದೇ ಆದಂತ ತಾಕತ್ತು ನಿಮ್ದೇ ಆದಂತ ಶಕ್ತಿ ಇದೆ ಸನ್ನಿವೇಶ ಕಂಟಿನ್ಯೂಸ್ ಆಗಿ ಗೆಲ್ತಾರೆ ಎಲ್ಲ ಒಂದ್ ಕಡೆ ಅವ್ರು ಮಾತಾಡ್ತಾರೆ ಹತ್ತೊಂಬತ್ತಲ್ಲಿ ಲೋಕಸಭೆ ಗೆಲ್ಸಿದ್ರಿ ಮತ್ತೆ ನೀವು ಎಮ್ ಎಲ್ ಸಿ ಗೆಲ್ಸಿದ್ರಿ ದಿರೇಶ್ ಗುಳಿಗೌಡ್ರನ್ನ ಮತ್ತೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಮಧು ಮಧು ಮ ಮಧು ಮಾದೆ ಗೆಲ್ಸಿದ್ರಿ ಮೂರ್ ಚುನಾವಣೆ ಗೆಲ್ಸ್ಕೊ ಬಂದ್ರಿ ಬೇಕಿದ್ರಿ ಮತ್ತ ಏನೇ ಅಲ್ಟಿಮೇಟ್ಲಿ ನಿಂದೆ ಅಂತಾರೆ ಈಗ ನಾನ್ ನಾಗ್ ನನ್ನ ಮನೆ ಜನಕ್ಕೆ ಅದ್ನೆ ಹೇಳ್ದೆ ನಾನ್ ಎಷ್ಟೇ ಎಲ್ಲೇ ಪ್ರಬಲ್ವಾಗಿರ್ಬೋದು ಇಡೀ ರಾಜ್ಯದ ಜನ ಎಲ್ಲ ಪ್ರೀತಿಸ್ಬೋದು ಏ ನಿಂದು ಹೇಳಪ್ಪ ಫಸ್ಟ್ ನೀನು ಗೆದ್ದಿದ್ಯಾ ಹೇಳಪ್ಪ ಅಂತಾರೆ ನನ್ನ ನಾಗಮಂಗಲ್ದವ್ರಿಗೆ ಅದು ನನ್ನ ನಾನು ಎಲ್ಲ ಕಡೆ ನಾನು ಎಲ್ರೂ ಲೀಡ್ರ್ ಮಾಡ್ಬೋದು ಒಂದಷ್ಟು ಜನನ ನನ್ನನ್ನು ಲೀಡ್ರ್ ಮಾಡೋರು ನೀವು ನನಗೆ ಒಳಸರಿ ನಲವತ್ತೇಳು ಸಾವಿರ ಅಂತ ಅನ್ಕೋತೀನಿ ಹೌದು ನಿರೀಕ್ಷೆ ಮಾಡಿದ್ರಾ ಅಂತ ಚಾನ್ಸ ಹೆಂಗಾಯ್ತು ಇದು ಅಂತ ನಾನು ಹೇಳಿದ್ನಲ್ಲ ಸಿದ್ಧರಾಮಯ್ಯನವ್ರಿಗೆ ಕಾರಣ ಗೊತ್ತಿಲ್ಲ ಲಾಸ್ಟ್ ಇಯರು ಹ್ಞೂ ಅವ್ರು ತಗೊಂಡಂಥ ಕೆಲವು ತೀರ್ಮಾನಗಳು ಸರ್ಕಾರದ ಕಡೆ ಐದು ವರ್ಷ ಏನ್ ಮಾಡಿದ್ರು ಅವೆಲ್ಲವೂ ಸಹ ದೂರ ಹೋಗಿ ಚುನಾವಣೆಯಲ್ಲಿ ಅವರಿಗೆ ಸಮಸ್ಯೆ ಆಗ್ಲಿಕ್ಕೆ ಕಾರಣ ಒಂದು ಒಕ್ಕಲಿಗರ ವಿರೋಧಿ ಅಂತ ಪಣ ಕಟ್ಟಿದ್ರು ಲಿಂಗಾಯತರ ಧರ್ಮದ ಕೈ ಹಾಕಿದ್ರು ಅಂತ ಅದ್ರ ವಿರೋಧಿ ಅಂತ ಕಟ್ಟಿದ್ರು ಸೊ ಆಮೇಲೆ ಅಧಿಕಾರಿಗಳೆಲ್ಲ ಒಂದು ರಿಸರ್ವೇಶನ್ ವಿಚಾರದಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಜಗನಷ್ಟು ಒಂದು ತೀರ್ಮಾನನ ಅನಿವಾರ್ಯ ಮಾಡಬೇಕಾಗಿತ್ತು ಕ್ಯಾಬಿನೆಟ್ ಅಲ್ಲಿ ಮಾಡಿದ್ರು ಅದರದ್ದು ಅವರಿಗೆ ಪಟ ಕಟ್ಟಿದ್ರು ಅವರನ್ನ ಎಷ್ಟೆಷ್ಟು ಯಾವ್ಯಾವನ್ನ ಜನರ ವಿರುದ್ಧದ ತೋರಿಸ್ಲಿಕ್ಕೆ ಸಾಧ್ಯ ಅದೆಲ್ಲ ತೋರಿಸಿದ್ರು ಅದೆಲ್ಲ ಆಗುನು ಅವ್ರ ಎಂಬತ್ ಸೀಟ್ ಬಂದ್ರು ಅಂದ್ರೆ ಬಹುಶಃ ಈ ಒಂದು ಮೂರ್ನಾಲ್ಕು ಇಶ್ಯೂನಲ್ಲಿ ಅವ್ರ ಏನಾದ್ರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಅವ್ರು ನೂರೈವತ್ತು ಸೀಟ್ ತಗೊಂಡ್ರು ಚಲರಾಯಸ್ವಾಮಿ ಅವರು ನಾಗಮಂಗದಲ್ಲಿ ಬರೀ ಒಬ್ಬರನ್ನೇ ಫೇಸ್ ಮಾಡಲಿಲ್ಲ ಇನ್ನೂ ಕೂಡ ಕರ್ತವ್ಯ ನಿರ್ವಹಣೆ ಮಾಡುವ ಒಂದಷ್ಟು ಜನ ಅಧಿಕಾರಿಗಳು ಸಮೇತ ಬಂದು ನಾಗಮಂಗ್ಲಕ್ಕೆ ಠಿಕಾಣಿ ಹುಡ್ಕೊಂಡು ಚುನಾವಣೆ ಮಾಡಿದ್ರು ಮಲ್ಲಾ ಜಿಲ್ಲೆ ಅದೇನಾಯ್ತು ಅಂದ್ರೆ ನಾನು ತೊಂಬತ್ತೊಂಬತ್ತರಲ್ಲಿ ಹೆಂಗೆ ಇದ್ದೆ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ಹೆಂಗೆ ಬಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಹೆಂಗೆ ಇದ್ದೆ ಅದಾದ್ಮೇಲೆ ಅವ್ರ ಕುಟುಂಬಕ್ಕೆ ಇವತ್ತು ರಾಜ್ಯದಲ್ಲಿ ಎರಡನೇ ಮಾಜಿ ಮುಖ್ಯಮಂತ್ರಿ ಮಗ ಒಬ್ರು ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಮುಖ್ಯಮಂತ್ರಿ ಆಗಿರೋದು ಅಲ್ಲಿ ಕುಮಾರಸ್ವಾಮಿ ಅವರು ಆದಾಗ ಬಹುಶಃ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಕೆ ಸಿ ರೆಡ್ಡಿಯವರಿಂದ ಹಿಡಿದು ಯಾರ ಮುಖ್ಯಮಂತ್ರಿಗಳ ಮಕ್ಕಳು ಮುಖ್ಯಮಂತ್ರಿ ಆಗಿರಲಿಲ್ಲ ಅದನ್ನು ಮಾಡಲಿಕ್ಕೆ ನಾವುಗಳೆಲ್ಲ ಕಾರಣ ಅಂತ ಮೊನ್ನೆ ತಾನೇ ಹೇಳ್ತಾರೆ ನಮ್ಮ ಸ್ನೇಹಿತರು ಕುಮಾರಸ್ವಾಮಿ ಅವರು ಅಸೆಂಬ್ಲಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದರು ನಾನು ಮುಖ್ಯಮಂತ್ರಿ ಮಾಡೋನಾಗ ಅಂತ ಸಲ ಹೇಳ್ತಾರೆ ಅವರು ಯಾವ ಲೆಕ್ಕ ಅಂತಾರೆ ಈಗ ಏನಾಗೈತೆ ಅವರಿಗೆ ಒಂದು ಕಡೆ ದೇವೇಗೌಡರ ಆಶೀರ್ವಾದ ಇದೆ ಒಂದು ಕಡೆ ನಮ್ಮ ಜನಾಂಗ ಒಂದು ಒಕ್ಕಲಿಗ ಸಮುದಾಯ ಅವರ ಪರವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಸೊ ಅದರಿಂದ ನಮ್ಮನ್ನು ಲಘುವಾಗೂ ಮಾತಾಡ್ತಾರೆ ನಮ್ಮ ಬಗ್ಗೆ ಏನಾರ ಮಾಡಿ ಸ್ವಾಮಿನ ನಮಗೆ ನಾ ಈಗ ಎಷ್ಟೋ ಸರಿ ಏನು ಮಾಡಿ ಈಗ ನಿಮ್ಮ ಹತ್ರ ಒಂದು ಕೆಲಸ ಮಾಡ್ತಿರ್ತಾನೆ ಅವ್ನು ಶಾಶ್ವತ ನಿಮ್ಮ ಹತ್ರ ಕೆಲಸ ಮಾಡೋಕ್ಕಾಗತ್ತೆ ಬಿಟ್ಟು ಹೋಗ್ತಾನೆ ಬಿಟ್ಟು ಹೋದಾಗ ಒಳ್ಳೆದಾಲ್ ಹೋಗಪ್ಪ ನೀನು ಅಂತ ಅನ್ಬೇಕು ಅವ್ರು ಹಂಗಲ್ಲ ಈಗ ನಾವು ಅವರು ಜೊತೆಲಿದ್ದವು ನಾವು ಅವ್ರನ್ನ ಬೆಳಿಲಿಕ್ಕೆ ನಾವು ಸಹ ಒತ್ತಾಸೆಯಾಗಿ ನಿಂತಿರ್ಲುವ ನಾವು ಹೋದ್ಮೇಲೆ ಏನು ಮಾಡಬೇಕಾಯ್ತು ಏ ಬಿಡಪ್ಪ ಸ್ವಾಮಿ ವಿಚಾರ ನಮಗೂ ಅವ್ರಿಗೂ ಆಗೋಲ್ಲ ಬಿಟ್ಬಿಡು ಅನ್ಬೇಕು ಏನಾರು ಮಾಡೋ ಅವ್ರು ತೆಗೀಬೇಕು ಅಂತಾರೆ ವಿಶೇಷವಾದ ಗುಣ ಅದು ಅವ್ರದ್ದು ಏನಾರ ಮಾಡಿ ತೆಗಿಬೇಕು ಅಂತ ಸೊ ಬಹಳಷ್ಟು ಅಧಿಕಾರಿಗಳನ್ನ ಇಲ್ಲಿಂದ ಕಳ್ಸಿದ್ರು ಒಕ್ಕಲಿಗ ಸಮುದಾಯದ ಅಧಿಕಾರಿಗಳನ್ನ ಕಳ್ಸಿದ್ರು ಸೊ ಬಹಳಷ್ಟು ಹೋರಾಟ ಮಾಡಿ ನನ್ನ ನಲವತ್ತೇಳು ಸಾವಿರಕ್ಕೆ ಆ ನೋವು ಇದೆ ಇಲ್ಲ ಅಂತ ಹೇಳಲ್ಲ ನಮ್ಮ ಜನಕ್ಕೆ ನಾನು ಅದು ಕೊಡಲ್ಲ ಆಯ್ತು ಜನ ಏನ್ ಕಾರಣಕ್ಕೆ ಸೋಲ್ಸಿದ್ರು ಅನ್ನೋದನ್ನ ನಾನು ಪ್ರಶ್ನೆ ಕೇಳಲ್ಲ ಬಟ್ ಆದರೆ ನಾನು ಜನಕ್ಕೆ ಅನ್ಯಾಯ ಮಾಡಿಲ್ಲ ಮಂಡ್ಯ ಜಿಲ್ಲೆನಲ್ಲಿ ಚೌಡಯ್ಯನವರು ಇವತ್ತು ಬದುಕಿಲ್ಲ ಜಿಲ್ಲೆನಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಲೀಡ್ರ್ ಬದುಕಿದ್ದೀವಿ ರಾಜಕಾರಣ ಮಾಡಿದೀವಿ ಅಭಿವೃದ್ಧಿ ಆಗ್ಲಿಲ್ಲ ನಿನ್ನ ಮಂತ್ರಿ ಆಗಿದ್ದಾಗ ಒಂದು ಮಾಡಬೇಕು ಅಂತ ಅಂದರು ಮೆಡಿಕಲ್ ಕಾಲೇಜ್ ಥರ ಹೋರಾಟ ಮಾಡೋದು ಕೆ ಎಸ್ ಆರ್ ಟಿ ಸಿ ಡಿವಿಜನ್ ಇರಲಿಲ್ಲ ಒಂದೇ ಡಿಪೋ ಅದರಲ್ಲಿ ತಂದು ಸೊ ಇಂಜಿನಿಯರಿಂಗ್ ಕಾಲೇಜ್ ತಿಂದು ಟು ಟ್ವೆಂಟಿ ಕೆ ವಿ ಸ್ಟೇಷನ್ ಕೆ ಇ ಬಿ ಆಫೀಸ್ಗಳು ಸೊ ಸಾ ಕಾವೇರಿ ಭವನ ಈ ಥರದ್ದು ಅನೇಕ ಅಭಿವೃದ್ಧಿನ ಜಿಲ್ಲಾ ಹೆಡ್ ಕ್ವಾರ್ಟ್ರ್ ತಾಲೂಕ್ ಹೆಡ್ ಕ್ವಾಟ್ರ್ ನಾಗಮಂಗಲದಲ್ಲಿ ಹಾಸ್ಪಿಟ್ಗಳು ಇಂಪ್ರೂವ್ಮೆಂಟು ಏನೆಲ್ಲ ಮಾಡಿದ್ದೀವಿ ಬಟ್ ನನಗೆ ಅದು ತೃಪ್ತಿ ಇದೆ ಸೋಲ್ಸಿದ್ರು ಜನ ಸೋತ ಮೇಲೂ ಸೋಲ್ಸನಾಗೆ ಯಾತಕ್ ಸೋಲ್ಸಿದ್ರು ಸೋಲಿಸ್ಬಿಟ್ರು ಸೋತ ಮೇಲೆ ನನ್ನನ್ನು ಒಬ್ಬ ಎಮ್ ಎಲ್ ಎಗೆ ಒಬ್ಬ ಮಂತ್ರಿಗೆ ಏನು ಗೌರವ ಕೊಡಬೇಕು ಅಷ್ಟು ಗೌರವ ಇವತ್ತು ನನ್ನ ಜಿಲ್ಲೆ ಜನ ಕೊಡ್ತಾವ್ರೆ ಅದಕ್ಕೆ ನಾನು ಅವ್ರಿಗೆ ನಮಸ್ಕಾರ ಹೇಳಬೇಕು ನನ್ನ ಸೋತೆ ಅನ್ನೋ ಫೀಲ್ ನನಗಿದ್ರು ಆ ಫೀಲ್ನ ತೋರಿಸ್ಕೊಳ್ದಂಗೆ ನನ್ನನ್ನು ನಡ್ಕಳ ನಡ್ಸ್ಕೊತಾ ಜನ ಯಾವತ್ತಾರು ಒಂದಿದ್ಯಾ ಅವತ್ತೆಲ್ಲ ನಿಮ್ದೇನು ಟೀಮ್ ಭೀಮಾ ನಾಯಕರ ಆದಿಯಾಗಿ ಇಕ್ಬಾಲ್ ಅನ್ಸರ್ ಇವರು ಜಮೀರ್ ಅಹ್ಮದ್ ಖಾನ್ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಎಲ್ಲ ನೀವು ಒಟ್ಟಿಗೆ ಪಾರ್ಟಿ ಬಿಟ್ಟು ಇತ್ಲಾ ಕಡೆ ಬಂದ್ರಲ್ಲ ಚುನಾವಣೆ ಒಂದಷ್ಟ ಅವ್ರು ಗೆದ್ಕೊಂಡ್ರಿ ಇತ್ತಲ ಕಡೆ ಅವರು ಈ ನಮ್ಮ ಭಾಗದ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೂರು ಜನ ಸೋತಲ್ಲ ಮಾಗಡಿ ಬಾಲಕೃಷ್ಣ ಅವರು ನೀವು ಮತ್ತೆ ರಮೇಶ್ ಬಾಬು ಅನಿಸ್ತಾ ನಿಮಗೆ ನಮ್ಮ ನಿರ್ಧಾರ ಸರಿ ತಪ್ಪು ಅಂತ ವಿಮರ್ಶೆ ಮಾಡ್ಕೊಂಡ್ರ ಆಮೇಲೆ ಇಲ್ಲ ಹ್ಮ್ ನಮ್ಗೆ ಅವಾಗ ಬರ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಒಂದ್ ಎರಡು ಮೂರು ಇನ್ಸಿಡೆಂಟ್ ಅಲ್ಲಿ ನಡ್ಕಂಡ್ ರೀತಿಯಿಂದ ಬೇಸರಾಗಿ ಬರಬೇಕಾದಾಗ ಬಹಳಷ್ಟು ಜನ ಹೇಳಿದ್ರು ಇದೊಂದು ಚುನಾವಣೆ ಬೇಡ ನಿಮ್ಗೆ ಆಗಲಿಲ್ಲ ಆಗ್ಲಿಲ್ಲಾನು ಮುಂದಕ್ಕೆ ಹೋಗಿ ಈ ಚುನಾವಣೆ ಬೇಡ ಅಂತ ಬಟ್ ನಾವಾಗ ರಾಜಕಾರಣದಿಂದ ಬೇಕಾದ್ರೆ ಅಷ್ಟೇ ಮಾಡದೆ ಒಳ್ಳೇದೇ ಇವ್ರ ಜೊತೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೆ ಅವಾಗ ಸರಿ ರಿಕ್ವೆಸ್ಟ್ ಮಾಡಿದ್ರು ಸ್ವಾಮಿ ಅವರು ಉಳ್ಕೊಂಡು ಅದಾದ ಮೇಲೂ ಸಹ ಅವರು ಬದಲಾವಣೆ ಆಗಲಿಲ್ಲ ಸರ್ಪಡಿಸ್ಲಿಲ್ಲ ಈ ರಾಜ್ಯದಕ್ಕೆ ಸುಮ್ಮನೆ ಹೇಳ್ತಾರೆ ಈ ರಾಜ್ಯಕ್ಕೋಸ್ಕರ ಈ ರಾಜ್ಯ ಜನಕ್ಕೋಸ್ಕರ ಅಂತ ತೀರ್ಮಾನ ತಗೊಳ ಅನೇಕ ನಿರ್ಧಾರಗಳಿಂದ ನಾನು ಬೇಸತ್ತು ಹೊರ್ಗಡೆ ಬಂದದ್ದು ಸೊ ಇಷ್ಟೊಂದು ಈ ಪರಿಸ್ಥಿತಿ ನಾವು ಎದುರಿಸ್ತೀವಿ ಅಂತ ನಾವು ಅನ್ಕೊಂಡಿಲ್ಲ ಬಟ್ ನನಗೆ ಗೆಲುವು ಸೋಲುಗಿಂತ ಹೆಚ್ಚಾಗಿ ಹೊರ್ಗಡೆ ಬರಬೇಕು ಅನ್ನೋ ನಿರ್ಧಾರ ಮಾಡಿಬಿಟ್ಟಿದೆ ಬೇಡ ಇದು ಅಂತ ಬಟ್ ನಾನು ದೇವೇಗೌಡರು ಜೊತೆ ಇರಲಿಕ್ಕೆ ನಾನು ಯಾವತ್ತೂ ಬೇಸರ ಪಟ್ಕೊಂಡಿಲ್ಲ ಅವ್ರ ಜೊತೆ ಇರೋದಕ್ಕೆ ನಾನು ಭಾಳ ಗೌರವ ನನ್ನ ತುಂಬ ಖುಷಿ ಇತ್ತು ಬಟ್ ಕುಮಾರಸ್ವಾಮಿಯವರ ಸ್ನೇಹ ಸಂಬಂಧ ಮತ್ತು ಅವರ ರಾಜಕೀಯ ತೀರ್ಮಾನಗಳು ನನಗೆ ಇಷ್ಟ ಆಗಲಿಲ್ಲ ನಾನು ಹೊರಗಡೆ ಅನಿವಾರ್ಯ ಬರಬೇಕಾಯಿತು ರಾಜಕಾರಣದಲ್ಲಿ ಏನಾರು ಆಗಲಿ ಅಂತ ಹೇಳಿ ಬಂದ ಬಂದ ಮೇಲೆ ಬಟ್ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಎದುರಿಸ್ತೀರಿ ನಾವು ಅಂದ್ಕೊಂಡಿಲ್ಲ ಅಂದೋ ಇವತ್ತು ನೀವು ಹೇಳಿದ್ರಿ ಮಧ್ಯದಲ್ಲಿ ಒಂದು ಪಾರ್ಲಿಮೆಂಟ್ ಅಂತ ಪಾರ್ಲಿಮೆಂಟಲ್ಲಿ ಅವರು ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದಾಗ ಏಳು ತಾಲೂಕಿನಲ್ಲಿ ಎಮ್ ಎಲ್ ಎ ಅವ್ರು ಗೆಲ್ತಾರೆ ಸೌಜನ್ಯಕ್ಕೆ ಅವರು ನಾನು ಕಾಂಗ್ರೆಸ್ನ ಸಪೋರ್ಟ್ ಮುಖ್ಯಮಂತ್ರಿ ಆಗಿದ್ದೀನಿ ಸೊ ಮಂಡ್ಯ ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಮಾಡಬೇಡ ಅಂತ ಅವ್ರು ಏಳು ಜನಕ್ಕೆ ಕೇಳೋದೇ ಇಲ್ಲ ಒಂದು ಮಾತು ಹೇಳಿದರೆ ಅವತ್ತು ಜನ ನಾನಲ್ಲ ನಾನು ವಿರುದ್ಧ ಮಾಡಿದ್ರು ಜನ ಅವ್ರ ಮಗನ ಎಮ್ ಎಲ್ ಎ ಮಾಡ್ತಿದ್ದೆ ಎಂ ಪಿ ಮಾಡಿ ಎಂ ಪಿ ಆಗಿರೋದು ಅವ್ರು ಏನ್ ಮಾಡಿದ್ರು ಅವ್ರು ಏಳು ಜನ ಮೂಲಕ ಇಡೀ ಜಿಲ್ಲೆನಲ್ಲಿ ವಿರುದ್ಧವಾದಂತ ದ್ವೇಷದ ರಾಜಕಾರಣ ಚೆಲ್ವಣ್ಣ ಚೆಲ್ವಣ್ಣ ಅಂತ ಪತ್ತಿದ್ರಲ್ಲ ಆದ್ ಬಿದ್ದಿಲ್ ಮಾತಾಡಕ್ ಶುರುವಾಗ್ಬಿಟ್ರು ಅಂತ ಮೇಲೆ ಸೊ ಈಗ ಇವತ್ತೇನು ಪುಟ್ರಾಜ್ ಇದಾರೆ ಪುಟ್ರಾಜ್ ಎಂ ಪಿ ಮಾಡ್ಬೇಕಾದ್ರೆ ದೇವೇಗೌಡ್ರು ಅವ್ನಿಗೆ ಟಿಕೆಟ್ ಕೊಡೋದ್ ಬೇಡ ಅಂದ್ರು ನನಗೆ ಅಮೇರಿಕಾದಿಂದ ಇಲ್ಲಿವರೆಗೆ ಎಲ್ಲಾ ಸ್ನೇಹಿತರುಗಳು ಪುಟ್ರಾಜನ್ಗೆ ಇದೊಂದ್ಸಲ ಪುಟ್ಟರಾಜನ್ ಮಾಡಬೇಕು ಅಂತ ನಮ್ಮ ಜಮೀರು ನಮ್ಮ ಬಾಲು ಈ ತರದ ಪ್ರತಿಯೊಬ್ಬ ಸ್ನೇಹಿತನು ಇಲ್ಲ ಈ ಸಲ ನಿಂಗೆ ಕೈ ಬಿಡಬಾರ್ದು ಮಾಡಬೇಕು ಅವನ್ ಏನಾರ ಮಾಡ್ಕಿಳಿ ಅವ್ನ ಹಿಂದೆ ಸಾಕಷ್ಟು ನನ್ನ ವಿರುದ್ಧವಾಗಿ ಎಲ್ಲಾ ತರ ಸಂಚು ಮಾಡ್ಕೊಂಡ್ ಬರ್ತಿದ್ರು ಪಾಪ ಪುಟರಾಜ್ ಪಾಪ ಅವ್ರ ಬಿಕಾಸ್ ಅಪ್ ಅವರು ವೈಯಕ್ತಿಕ ಮಾಡಿರ್ಲಿಲ್ಲ ಅವ್ರ ಬಿಕಾಸ್ ಅಪ್ ಕುಮಾರಸ್ವಾಮಿ ಸ್ನೇಹದಿಂದ ಬಂದಿದ್ರು ಅಷ್ಟೇ ನನ್ ಜೊತೆಲ್ಲೇ ಕುಮಾರಸ್ವಾಮಿ ಇರೋದು ನನ್ನ ಮುನ್ಗಡಲ್ಲೇ ಚೆನ್ನಾಗಿರೋರು ಬಟ್ ಪುಟರಾಜನ್ ಕರೆದಿರಿ ಚಲುವಾಣಿ ವಿರುದ್ಧ ಇರ್ಬೇಕು ಅನ್ನೋರು ಸೊ ಪಾಪ ಅವ್ನು ವಿಧಿ ಇಲ್ಲ ಏನೋ ದೊಡ್ಡವರು ಸವಾಸ ಮಾಡಿದ್ರೆ ಮುಂಚೂರು ಅನುಕೂಲ ಆಗತ್ತೆ ರಾಜಕಾರಣದಲ್ಲಿ ನೊಂದು ಬೆಂದಂತ ದಿನಗಳಲ್ಲಿ ನಿಮ್ಮನ್ನ ನಿಮ್ದಾದ್ಮೇಲೆ ವಿಧಾನಸಭೆ ಪ್ರವೇಶ ಮಾಡಿದ್ರು ನಿಮ್ಮನ್ನ ಡೆಡ್ ಆರ್ಸ್ ಅಂತಲ್ಲ ಅಂದಾಗ್ಲೂ ಸಹ ಅವ್ರ ಮೇಲೆ ಇಷ್ಟೊಂದು ಲವ್ ಯಾಕೆ ಅಂತ ಅನ್ಲಿ ಪಾಪ ಈಗ ನಾನು ಸೋತಿರೋದ್ ತಾನೆ ಅನ್ನೋದು ನನ್ ಸೋಲಿಸ್ತಾರ ಜನ ಅಲ್ವಾ ನಾನು ಸೋಲ್ದೆ ಇರೋ ಅವನೇ ಅಂತಿದ್ರು ನಾನು ಸೋತಿರೋದಕ್ಕೆ ಅಂದಾಗ ನಾನು ನಾನು ಸೋತಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳಕ್ಕಾಗತ್ತಾ ನಲ್ವತ್ತೇಳು ಸಾವಿರದಲ್ಲಿ ಸೋತ ಮೇಲೆ ನಾನು ಡೆಡ್ ಆರ್ಸ್ ಅಂತ ಅಂದರೆ ಅದನ್ನು ತಪ್ಪು ಅಂತ ಯಾಕೆ ಅನ್ಬೇಕು ನನ್ನ ಕರ್ಮ ಯಾವ್ದೋ ಪಶ್ಚಾತ್ತಾಪ ಪಡ್ಬೇಕು ಯಾವ್ದೋ ಜನ್ಮದ ಪಾಪನೋ ಪುಣ್ಯನೋ ನಾನು ಅನುಭವಿಸ್ಬೇಕಾಗತ್ತೆ ಅದರಿಂದ ಅವ್ರಿಗೆ ಅಷ್ಟೊಂದು ದೇವೇಗೌಡರು ಹಠ ಮಾಡಿದ್ರು ನಾನು ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಕೊಟ್ಟು ಅವ್ರು ಹೇಳಿ ಪಾಪ ಅವ್ರ ಎಂ ಪಿ ಆಗ್ಲಿಕ್ಕೆ ಚಿರಾಯಸ್ವಾಮಿ ದಿ ಏನು ಪಾತ್ರ ಇಲ್ಲ ಅಂತ ಹೇಳಿಬಿಟ್ರೆ ಅದಕ್ಕಿಂತ ಸಂತೋಷ ಏನೇನು ಇಲ್ಲ ಇನ್ನೊಂದಷ್ಟು ಜನ ಜೆ ಡಿ ಎಸ್ ನಾಯಕರು ನೀವೆಲ್ಲ ಬಿಟ್ಟಿತ್ಲಾ ಕಡೆ ಬಂದ್ಮೇಲೆ ಎಸ್ ಚೆಲ್ವ ನಮ್ಮ ಲೀಡರ್ ಓಕೆ ತಟ್ಟಿದ್ರಂತೆ ಹೌದೇ ಹೇಳ್ತಾರಪ್ಪ ಪುಟ್ಟರಾಜ್ ಅವರು ಕಾಂಗ್ರೆಸ್ ಕಡೆ ಕಡೆ ಆಗಿದೆ ಒಂದು ಚರ್ಚೆ ಆಯ್ತು ಮಂಡ್ಯದಲ್ಲಿ ಬಹು ದೊಡ್ಡ ಚರ್ಚೆ ನಾನು ಇವೆಲ್ಲ ಮೊದಲು ನೂರಕ್ಕೆ ನೂರು ಸ್ವಾಮಿ ಜೊತೆ ನಿಂತ್ಕೊಂಡು ಹೊರಟ ಮಾಡಿದ ದಿವಸ ನೋಡಿದ್ದೀನಿ ಮತ್ತು ಪಕ್ಷದ ವಿಚಾರ ಬಂದಾಗ ತುಂಬಾ ಏನೆಲ್ಲ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡು ಹೊರಟ ಮಾಡಿದ್ದು ನೋಡ್ಕೊಂಬಂದಿದ್ದೀನಿ ಈಗ ನನಗೆ ಪುಟ್ಟರಾಜ್ ಬರ್ತಾರೋ ಇನ್ನೊಬ್ರು ಬರ್ತಾರೋ ಪಕ್ಷದ ತೀರ್ಮಾನ ಸಕಾ ಬಿಟ್ಟಿದ್ದೀನಿ ನನಗೆ ಅಲ್ಲ ಅಲ್ಲ ಅಷ್ಟೇ ಒಂದು 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 ಕಾಲದ ಒಂದು ಕಾಲದಕ್ಕಿಂತ ಪ್ರಸ್ತುತವಾಗಿಯೂ ಕೂಡ ಅಷ್ಟೇ ಇಡೀ ರಾಜ್ಯಕ್ಕೆ ನಿರೀಕ್ಷೆ ಮಾಡುವಂತ ನಾಯಕರು ನೀವು ಕೂಡ ಒಬ್ರು ಎರಡನೇ ಹಂತದ ಲೀಡರ್ಗಳು ಈಗ ನೀವು ಯಾವುದು ಸವಾಸ ಬೇಡ ಅನ್ಬಿಟ್ರೆ ಹಂಗೆ ಇಲ್ಲ ನಾನು ತುಂಬ ಅತಿಯಾದಂಥ ದೊಡ್ಡ ಆಸೆ ಇಟ್ಕೊಂಡಿಲ್ಲ ನನ್ನ ಕೈಲಿ ಅವಕಾಶ ಸಿಕ್ಕಿದ್ರೆ ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ರಾಜ್ಯ ಜನರ ಪರವಾಗಿ ನನ್ನ ಕೈಲಿ ಆದಷ್ಟು ಮಾಡ್ಲಿಕ್ಕೆ ಪಕ್ಷಕ್ಕೆ ಏನಾದ್ರು ನನ್ನ ಒಂದಷ್ಟು ಗೌರವ ಸಲ್ಸಕ್ಕೆ ಸಾಧ್ಯನ ಅಟ್ಟು ಬಿಟ್ರೆ ನಾನು ಏನೋ ಆಗ್ಬಿಡ್ಬೇಕು ಅನ್ನೋ ಕನಸೂ ಇಲ್ಲ ಮತ್ತು ತುಂಬ ಪಕ್ಷದಲ್ಲಿ ನಾನು ಮುಂದಾಳತ್ವನೇ ವಹಿಸ್ಬೇಕು ನಾನು ಮೊದಲನೇ ಲೈನಲ್ಲಿ ಇರಬೇಕು ಸೊ ಇವ್ರು ಬ್ಯಾಡ ಪಕ್ಷಕ್ಕೆ ಇವ್ರು ಬೇಕು ಈ ಥರದ್ದೆಲ್ಲ ತೀರ್ಮಾನಕ್ಕೆ ನಾನು ದೂರ ಇರಬೇಕು ಅಂತ ಅನಿಸ್ಬಿಟ್ಟಿದೆ ನಾನು ಒಂದು ರೀತಿ ರಾಜಕಾರಣದಲ್ಲಿ ಬಂದಿದ್ದೀವಿ ಹಿಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಇರಬೇಕು ನಮ್ಮ ನಾಗಮಂಗಲ ಕ್ಷೇತ್ರದ ಜನ ಜಿಲ್ಲೆ ಜನ ನಮ್ಗೆ ಅವಕಾಶ ಕೊಟ್ಟರೆ ಪ್ರೀತಿ ಮಾಡಿದ್ರೆ ನನ್ನ ಉಳಿಸಿದ್ರೆ ನನ್ನೆಲ್ಲ ಪ್ರಯತ್ನಕ್ಕೆ ಜೊತೆಗೆ ಅವ್ರ ತೀರ್ಮಾನ ಮುಖ್ಯ ಅವರೇನಾದ್ರೂ ನನ್ನನ್ನು ಮುಂದಿನ ಅಸೆಂಬ್ಲಿಗೆ ತಂದು ಚಲುವರಾಯಸ್ವಾಮಿನ ಒಬ್ಬ ಅಸೆಂಬ್ಲಿಗೆ ಕಳಿಸ್ಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಮಂಡ್ಯ ಜಿಲ್ಲೆ ಜನ ತೀರ್ಮಾನ ತಗೊಂಡ್ರೆ ನನ್ನ ಕೈಲಾದಷ್ಟು ಸೇವೆ ಸಲ್ಲಿಸಬೇಕು ಅಂತಿದ್ದೀನಿ ಅವಿನ ನಾನು ಯಾವ ಆಸೆನೂ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿಲ್ಲ ಸೊ ಮತ್ತು ಪುಟ್ಟರಾಜರ ಕೇಳ್ತಾರೆ ಕೆಲವರೆಲ್ಲ ಪುಟ್ಟರಾಜನ ಬಗ್ಗೆ ದ್ವೇಷವೂ ಇಲ್ಲ ನನಗೆ ಸೊ ಬಟ್ ವಿಶ್ವಾಸಕ್ಕೆ ಎಲ್ಲ ಒಂದು ಕಡೆ ನನಗೆ ಇನ್ ಇನ್ ಮೊದಲಿದ್ದ ಮೊದಲು ಏನೇ ತಪ್ಪು ಮಾಡಿದ್ರು ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೆ ಇವೆಲ್ಲ ಇನ್ಸಿಡೆಂಟ್ ನೋಡಿದ್ಮೇಲೆ ಯಾರಿಗೆ ನಾವೇನು ಮಾಡಿದ್ರು ಸೊ ಸೋ ಒಂದು ಎಲ್ಲ ಒಂದು ಕಡೆ ನೋವಾಗತ್ತೆ ನಾವು ಪ್ರೀತಿ ಮಾಡೋರು ನಾವು ದ್ವೇಷನೇ ಮಾಡ್ದೇಲೆ ನಾವು ಅವ್ರಿಗೆ ಕೆಟ್ಟದನ್ನೇ ಬಯಸ್ತೇಲೆ ಅವ್ರು ಈ ಥರ ಎಲ್ಲ ಮಾತನಾಡ್ತಾರೆ ಅವರು ಮಾತಾಡೋರೆ ಅವರೊಬ್ಬರೇ ಮಾತಾಡೋರಾ ಕುಮಾರಸ್ವಾಮಿಯರು ಎಷ್ಟು ಮಾತಾಡೋರು ಕುಮಾರಸ್ವಾಮಿಗೆ ಒಂದು ನಾನು ಬೇರೆ ರಾಜಕಾರಣಿಗಳೇನೋ ಗೊತ್ತಿಲ್ಲ ನನಗೆ ಒಂದು ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ ಇಬ್ಬರು ಒಟ್ಟಿಗೆ ಒಂದೇ ಬೆಡ್ಡಲ್ಲಿ ಎಲ್ಲ ಹೊರಗಡೆ ಹೋದಾಗ ಎರಡು ಮೂರು ಜನ ಇದ್ದಾಗ ಎರಡೆರಡು ರೂಮ್ ಇದ್ರೆ ನಾವು ಅವ್ರು ಒಟ್ಟಿಗೆ ಮಲಗಿದ್ದೀವಿ ನನಗೆ ಗೊರಕೆ ಬರ್ತಿತ್ತು ನನ್ನ ಗೊರಕೆನೂ ತಡ್ಕೊಂಡು ಮಲಿಕತ್ತಿದ್ರು ಅವ್ರು ನನಗೆ ಹೇಳಲೇ ಇಲ್ಲ ನನ್ನ ಬಾಲೆಣ್ಣೆ ಒಂದು ದಿವ್ಸ ನಿಮಗೆ ಗೊರಕೆ ಜಾಸ್ತಿ ಮಲಗಲ್ಲ ಅನ್ನೋದು ಆಮೇಲೆ ನಾನು ಸಪ್ರೇಟ್ ಮೇಲೆ ರೂಮನ್ನು ಮಲಗತ್ತಿದ್ದೆವು ಸೊ ಅವ್ರನ್ನ ಏನಾದರೂ ಅವ್ರ ಮನೆಯಲ್ಲಿ ನನಗೆ ದೇವೇಗೌಡರು ನೀನು ಪ್ರೈಮ್ ಚಿ ಇದು ಫೈನಾನ್ಸ್ ಮಿನಿಸ್ಟ್ರ್ ಆಯ್ತೀಯಾ ಅಥವಾ ಇಂಡಸ್ಟ್ರಿಯಲ್ ಮಿನಿಸ್ಟ್ ಆಯ್ತೀಯಾ ಹೋಮ್ ಮಿನಿಸ್ಟ್ ಆಯ್ತೀಯಾ ತಗೋ ಬೇಡ ದಯವಿಟ್ಟು ನೀನು ಒಬ್ಬ ಸುಮ್ಮನಿದ್ಬಿಡು ನನಗೆ ಗೊತ್ತಿದೆ ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ ಮಾಡ್ತೀನಿ ಸೊ ನೀನು ನಾ ಎಲ್ತ್ ಇದೆಯಾ ನಾಳೆ ಬೆಳಿಗ್ಗೆ ನಿನಗೆ ಸಿದ್ದರಾಮಯ್ಯವ್ರು ಹೋಗಿದ್ದಾರೆ ಆ ಹಣಕಾಸಿನ ಸಚಿವರು ಸಿಂಧಿನ ಹತ್ರ ಇದೆ ಹೋಮ್ ಮಿನಿಸ್ಟ್ರು ಅವ್ರ ಹತ್ರ ಇದೆ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಅವ್ರ ಹತ್ರನೇ ಇದೆ ಸೊ ಯಾವುದು ಬೇಕು ಹೇಳಿ ನಿಂಗೆ ಕೊಡ್ತೀನಿ ಅಂತ ಅಂದರು ಇಲ್ಲ ಇಲ್ಲ ನಾವು ದಯಮಾಡಿ ಕುಮಾರಸ್ವಾಮಿ ಅಂತ ಒಬ್ಬ ಸ್ನೇಹಿತರು ಅಂತ ಇವತ್ತು ಡಾಕ್ಟರ್ ಮಂಜುನಾಥ್ ನಿಮಗೆ ನೀವು ವಿಶ್ವಾಸ ತಪ್ಪಿದೆ ಬೇಡ ಕುಮಾರಸ್ವಾಮಿ ಜೊತೆ ಇಷ್ಟೊಂದು ಒಳ್ಳೆಯದಲ್ಲ ನೀವು ಬೆನ್ನು ಬೆನ್ನು ನಿಂತ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಹೇಳಿ ಅವರು ಇಡೀ ಕುಟುಂಬ ಬೇಡ ಅಂದಾಗ ನಾನು ಅವರನ್ನು ಇಲ್ಲ ಇಲ್ಲ ಅವರೇ ಮಾಡಲೇಬೇಕು ಅಂತ ಇನ್ಸ್ಟೆಂಟ್ ಎಲ್ಲ ಹೋದ್ರೆ ಟೈಮ್ ತೊಗೊಂಬಿಡುತ್ತೆ ಮಾಡಿದ್ವಲ್ಲ ಪುಟ್ಟರಾಜಿಂದ ಅದು ಕೋಲ್ಸೋದು ಕಡಿಮೆ ಅಲ್ವಾ ಎಷ್ಟು ಇವತ್ತು ದ್ವೇಷ ಕಾರ್ತಾರೆ ಈಗ ನಾನಾಗಿದ್ರೆ ಕುಮಾರಸ್ವಾಮಿಯವರಿಗೆ ನಮ್ಮಿಬ್ಬರು ಮಧ್ಯದಲ್ಲಿ ನಾನೇ ಅವ್ರ ಸ್ಥಾನದಲ್ಲಿದ್ದು ಅವ್ರು ಹೋಯ್ತಿದ್ರೆ ಬಿಡಪ್ಪ ಏನೋ ಇಬ್ರು ಬನ್ನ ಅಭಿಪ್ರಾಯ ಅವ್ರ ಪಡಗ ಅವ್ರು ಚೆನ್ನಾಗಿರ್ಲಿ ಬಿಡೇ ಅವ್ರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಅಂತ ಅವ್ರ ಬಾಯಿಲತ್ ಕಡದೇ ಇಲ್ವಲ್ಲ ಹ್ಮ್ 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 ಏನು ಆನ ಮಾಡಿ ತೆಗಿಬೇಕು ಅಂತಾರೆ ಇವತ್ತು ಹ್ಮ್ 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 ಅದಕ್ಕಿಂತ ಓದಿದಾಗ ಪುಟ್ಟರಾಜನ್ ಕಡಿಮೆ ಅಲ್ವಾ ಅದಕ್ಕೋಸ್ಕರ ಕಂಪೇರಿ ಈ ತರ ಬೇಕಾದಷ್ಟು ನೋವು ಅನ್ಭೋಗಿಸ್ಬಿಟ್ಟಿದ್ರು ಯಾಕಂದ್ರೆ ಚಲರಾಯಸ್ವಾಮಿ ಅವರು ನಾಗಮಂಗ್ಲಕ್ಕೆ ಸೀಮಿತ ಅಲ್ಲ ಒಕ್ಲಿಗರ ಭದ್ರಕೋಟೆ ಒಕ್ಲಿಗರ ಪಕ್ಷ ಎಲ್ಲ ಕಡೆ ಪ ಇದಿತ್ತಲ್ಲ ಅದನ್ನ ಎಲ್ಲಾ ಕಡೆ ಲೂಸ್ ಮಾಡ್ತಾ ಬರ್ತೀರಿ ಮಾಗಡಿನಲ್ಲಿ ಅಲ್ಲಾಡಿಸ್ತೀರಿ ಶ್ರೀರಂಗಪಟ್ಟಣದಲ್ಲಿ ಇದು ಮಾಡ್ತೀರಿ ಉಳಿದವರು ಬಾ ಚಲವಾಣ ನಮ್ಮ ಕ್ಷೇತ್ರಕ್ಕೆ ಕರೀತಾರೆ ಹಾಗಾಗಿ ಭಯ ಇರ್ಬೋದೇನು ಅಂತ ಗೊತ್ತಿಲ್ಲ ಬಟ್ ಜನಕ್ಕೆ ಮಂಡ್ಯದವರು ಇವತ್ತು ಸಹ ಮಂಡ್ಯದಲ್ಲೇ ನಿಂತ್ಕೋಬೇಕು ಅಂತ ಕೇಳ್ತಾರೆ ನಾನು ಇಲ್ಲಪ್ಪ ನಮ್ಮೆಲ್ಲ ಬಿಟ್ಟು ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೀನಿ ನಿನ್ನೆ ಕೆಆರ್ ಪೇಟೆಗೆ ಯಾಕು ಹೋದ್ರೆ ಕೆ ಆರ್ ಪೇಟೆನಲ್ಲಿ ನಾವು ಪಕ್ಷಾತೀತವಾಗಿ ಮಾಡ್ತೀವಿ ಜೆ ಡಿ ಎಸ್ ಅನ್ನೋದು ಮರ್ತು ಬಿಡ್ತೀವಿ ಇವತ್ತೆ ನೀವು ಏನೋ ಆರ್ಥಿಕವಾಗಿ ನಮ್ಗೆ ಏನೂ ಮಾಡಬೇಡಿ ನಾವು ನಾವೆಲ್ಲ ಗೆಲ್ಲಿಸ್ತೀವಿ ಅಂತಾರೆ ಸೊ ಈಗ ಬೆಂಗಳೂರಿನಲ್ಲೂ ಕೆಲವು ಕ್ಷೇತ್ರದಲ್ಲಿ ಇದು ಮಾಡ್ತಾರೆ ಬಟ್ ನನಗೇನೋ ಆ ಪ್ರೀತಿ ಇದೆಯಲ್ಲ ಜನಕ್ಕೆ ಅವ್ರಿಗೇನು ಆತಂಕ ಮಂಡ್ಯದವ್ರಿಗೆ ಕೆಆರ್ ಪೇಟೆಯವ್ರಿಗೆ ಅಂದರೆ ನಾಗಮಂಗಲದಲ್ಲಿ ಏನಾರು ಹೆಚ್ಚು ಕಡಿಮೆ ಆಗ್ಬಿಡೋದು ಅಂತ ಅಷ್ಟು ಬಿಟ್ಟರೆ ಅವ್ರೇನು ಇಲ್ಲಿ ಬರಲೇಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಚಲವಣ್ಣ ಈ ಸಲ ಫೇಲ್ ಆಗಬಾರ್ದು ಅನ್ನೋದು ಅವ್ರಿಗೆ ಮಂಡ್ಯದವರು ಕೆಆರ್ಪೇಟೆ ಒಂದಷ್ಟು ಜನ ಆತಂಕ ಆತಂಕ ಇದೆ ನೀವೇನ್ ಹೇಳ್ತೀವಿ ನಾಗಮಂಗಲ ಬಗ್ಗೆ ಇಲ್ಲ ನನಗೆ ನಾಗಮಂಗಲ ಬಗ್ಗೆ ನಂಬಿಕೆ ಇದೆ ಪಾಪ ನಮ್ಮ ವಿರೋಧಿ ಸ್ನೇಹಿತರುಗಳು ಎದ್ಕೊಂಡು ಓಡೈತಾವನೆ ಮಂಡ್ಯಕ್ಕೆ ಅಂತಾರೆ ಅವ್ರು ಕರೀತಾ ಇರೋದು ನನ್ನ ಪ್ರೀತಿಯಿಂದ ಅಂತ ಇರೋದು ನಾನು ಎದ್ಕೊಂಡು ಹೋಗ್ತಾ ಇದ್ದ ಎದ ಹೋಗುವಂತದ್ದು ಏನಿಲ್ಲ ನಾಗಮಂಗಲದ ಮತದಾನದ ಪ್ರಭುಗಳು ಲಾಸ್ಟ್ ಟೈಮ್ ನನ್ನ ಸೋಲ್ಸಿದ್ದಾರೆ ಅದರ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗಿದೆ ತಪ್ಪೋ ಸರಿಯೋ ಅಂತ ಈ ಸಲ ಹಂಡ್ರೆಡ್ ಪರ್ಸೆಂಟ್ ನನಗೆ ಕೈ ಹಿಡಿತಾರೆ ನನಗೆ ಆ ನೆಮ್ಮಿಕೆ ವಿಶ್ವಾಸ ಇದೆ ನಾನು ನಾಗಮಂಗಲಿಂದನೇ ಸ್ಪರ್ಧೆ ಮಾಡ್ತೀನಿ ಸೊ ನನಗಿನ್ನೂ ನಾಗಮಂಗಲ್ ಕನಸಿದೆ ನಾನು ಅದು ಇವತ್ತು ಹೇಳಲಿಕ್ಕೆ ಹೋಗಲ್ಲ ನಾಗಮಂಗಲ ಮತ್ತು ಮಂಡ್ಯ ಬಗ್ಗೆ ತುಂಬ ಕನಸಿದೆ ನಾನು ಎಮ್ ಎಲ್ ಎ ಆಗಿದ್ದೀನಿ ಮಂತ್ರಿನೂ ಆಗಿದ್ದೀನಿ ಲೋಕಸಭೆಗೂ ಹೋಗಿದ್ದೀನಿ ಅದು ಅಂಬರೀಷ್ ಜೊತೆ ಅಂಬರೀಷನ್ನ ಅವತ್ತಿನ ಕಾಲದಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಟೈಮ್ನಲ್ಲಿ ಅಂಬರೀಷ್ ನಾನು ನಿಂತ್ಕೊಳ್ಳೋದೇ ಇಲ್ಲ ಅಂತಿದ್ದವರು ನಿಂತ್ಕೊಂಡು ಇಡೀ ಚಿತ್ರಕೂಟ ಬಂದು ಕೆಲಸ ಮಾಡಿ ಸೊ ಅವತ್ತಿ ನಾನು ಗೆದ್ದಿದ್ದೀನಿ ಸೊ ಅಂಥ ಒಂದು ಜಿಲ್ಲೆಗೆ ನಾನು ಇನ್ನು ಋಣ ತೀರ್ಸೋದಿದೆ ಅದಕ್ಕೋಸ್ಕರ ರಾಜಕಾರಣ ಮಾಡ್ತೇನೆ ಖಂಡಿತ ನನಗೆ ನೋವಾಗತ್ತ ಹೇಳಲಿಕ್ಕೆ ನಾನು ಯಾರಿಗೂ ಯಾರು ಮುಂದಲ್ಲೂ ಹೇಳಿಲ್ಲ ಇವತ್ತು ಒಂದು ಸತ್ಯ ಬಿಚ್ಚಿಡ್ತಾ ಇದ್ದೀನಿ ನಾನು ರಾಜಕಾರಣ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಕಿಂತಿತ್ತೂ ಇಲ್ಲ ಇವತ್ತು ರಾಜಕಾರಣ ಯಾವುದೋ ಒಂದು ಮೂಮೆಂಟಲ್ಲಿ ಮಲಗಿದ್ದಾಗ ರಾತ್ರಿ ಅವತ್ತು ಹತ್ತು ನಿಮಿಷ ಯೋಚನೆ ಮಾಡಿದಾಗ ಯಾಕೆ ಬಿಡಬಾರ್ದು ಯಾಕೆ ರಾಜಕಾರಣ ಮಾಡಬೇಕು ಅನ್ನೋ ಪ್ರಶ್ನೆ ನನಗೆ ಕಾಡುತ್ತೆ ಅವಶ್ಯಕತೆ ಇದೆಯಾ ಕೆಲವು ಟೈಮು ಜನಕ್ಕೆ ಸತ್ಯನೂ ಬೇಕಿಲ್ಲ ಅಭಿವೃದ್ಧಿನೂ ಬೇಕಿಲ್ಲ ಒಳ್ಳೆಯದು ಬೇಕಿಲ್ಲ ಒಳ್ಳೆತನವೂ ಬೇಕಿಲ್ಲ ಇಂಥದ್ರಲ್ಲಿ ಅವಶ್ಯಕತೆ ಇದೆಯಾ ಅಂತ ಬಟ್ ನನಗೆಲ್ಲ ಒಂದು ಕಡೆ ಈ ಜಿಲ್ಲೆ ತುಂಬ ಹಿಂದುಳಿದಿದೆ ಈ ಕ್ಷೇತ್ರ ನಾಗಮಂಗಲ ಇರ್ಬೋದು ಏಳು ತಾಲೂಕಿನ ಮಂಡ್ಯ ಜಿಲ್ಲೆ ಇರ್ಬೋದು ನನಗಿನ್ನೂ ಒಂದಷ್ಟು ಎಲ್ಲ ಒಂದು ಕಡೆ ಒಂದು ಕಮಿಟ್ಮೆಂಟ್ ಇದೆ ಅದನ್ನು ಮಾಡಬೇಕು ಬಹುಶಃ ಸಿದ್ದರಾಮಯ್ಯವರು ಡಿ ಕೆ ಅವರು ಲೀಡರ್ಶಿಪ್ಪಲ್ಲಿ ಇವತ್ತು ಸರ್ಕಾರ ಬರುತ್ತೆ ಅವಕಾಶ ಸಿಗುತ್ತೆ ಒಂದಷ್ಟು ಜಿಲ್ಲೆ ಕೆಲಸ ಮಾಡಬೇಕು ಅನ್ನೋದು ಅಷ್ಟಕ್ಕೆ ನನ್ನ ರಾಜಕಾರಣ ಬೇರೆಯವ್ರು ಬೇರೆ ಥರ ಬಣ್ಣ ಕಟ್ಬೋದು ಅಥವಾ ಮಾತಾಡ್ಬೋದು ಬಟ್ ನನಗೆ ಎಲ್ಲ ಇನ್ನು ಇನ್ನೊಂದು ಸಲ ಮಂತ್ರಿ ಆದರೂ ಮಾಜಿನೇ ಅಲ್ವಾ ನಾನು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ಗೂ ಹೋಗಿ ಬಂದಿದ್ದೀನಲ್ಲ ನೆಹರು ಅಂಬೇಡ್ಕರ್ ಅವರು ಆಡ್ದ ಜಾಗದಲ್ಲಿ ನಾನು ಕೂತ್ ಬಂದಿದ್ದೀನಲ್ಲ ಸೊ ಇಷ್ಟೆಲ್ಲ ಆದಮೇಲೆ ಇನ್ನು ಹತ್ತು ಸಲ ಎಮ್ ಎಲ್ ಎ ಆದರೂ ಹತ್ತು ಸಲ ಮಿನಿಸ್ಟರ್ ಆದ್ರೂ ಒಂದು ಸಲ ಮಾಜಿನೇ ಆ ಸ್ಟೇಟಸ್ ಅಂತೂ ಇದೆ ನನಗೆ ಇಡೀ ರಾಜ್ಯದಲ್ಲಿ ತೂಚಿ ಅಂತ ಯಾರೂ ಅನ್ನೋಲ್ಲ ಬೆಳಗಾಂನಲ್ಲಿ ಹೋಗಿ ನಿಂತ್ಕೊಂಡ್ರು ಇನ್ನು ಸ್ವಾಮಿ ಅಲ್ವಾ ಅಂತಾರೆ ಕೋಲಾರದಲ್ಲಿ ನಿಂತ್ಕೊಂಡ್ರು ಚಲೋರಾಯಸ್ವಾಮಿ ಮೆಜೆಸ್ಟಿಕ್ಕಲ್ಲಿ ಹೋಗಿ ನಿಂತ್ಕೊಂಡ್ರು ಚಲೋರಾಯಸ್ವಾಮಿ ಅಂತ ಗುರುತಿಸ್ತಾರೆ ಈ ರಾಜ್ಯದಲ್ಲಿ ನಾನು ನೂರಕ್ಕೆ ಒಂದೋ ಎರಡೋ ಕಾಲ್ ಮಾಡಿದಾಗ ಯಾರು ಅಂತ ಕೇಳಿರ್ಬೋದು ಇಲ್ಲ ಅಂತ ಅನ್ನೋಲ್ಲ ನಾನು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಚೆಲರಾಯಸ್ವಾಮಿ ಅಂತ ತಕ್ಷಣ ಆಯ್ತು ಸರ್ ನಮಸ್ಕಾರ ಹೇಳಿ ಸರ್ ಅಂತಾರೆ ವಿನ ನಾನು ಇನ್ನು ನೀವು ಯಾವ ಚಲುವರಾಯಸ್ವಾಮಿ ಯಾವ ಊರರು ಅಂತ ಯಾರೂ ಕೇಳಿಲ್ಲ ಅದಕ್ಕಿಂತ ಇನ್ನೇನು ಬೇಕಿದೆ ನಾನು ಈ ದೇಶದಲ್ಲಿ ಏನಾದರೂ ಕೊನೆಗೆ ಒಂದು ದಿವಸ ಉಳ್ಕೊಳ್ಳೋದು ಸೊ ಅವನು ಜನಕ್ಕೆ ರೀಚ್ ಆಗಿದಾರಾ ಇಲ್ವ ಗೌರವ ಜನಕ್ಕೆ ಸಿಕ್ಕಿದೆಯಾ ಇಲ್ವ ಅಷ್ಟೇ ಕೇಳೋದು ಅಷ್ಟು ಸಿಕ್ಬಿಟ್ಟಿದೆ ಈಗಲೇ ನಾನು ಇನ್ನು ಇಪ್ಪತ್ತು ವರ್ಷ ಮಾಡೋವಷ್ಟು ಏನು ಮಾಡಬೇಕೋ ಅಷ್ಟೆಲ್ಲ ಈಗಲೇ ಸಿಕ್ಕಿದೆ ಬಟ್ ನನಗೆ ನನ್ನ ಜಿಲ್ಲೆಗೋಸ್ಕರ ನನ್ನ ಕ್ಷೇತ್ರಕ್ಕೋಸ್ಕರ ಈ ಚುನಾವಣೆನ ನಿಲ್ಲಬೇಕು ಅಂತಿರೋದು ಅದನ್ನ ಬೇರೆಯವ್ರ ಬಣ್ಣ ಕಟ್ಟಿ ಹೇಳಿದ್ರೆ ನಾನು ಅದಕ್ಕೇನು ತಲೆ ಕೇಳಲ್ಲ ಯಾಕೆಂದರೆ ನಾನು ನಲವತ್ತೇಳು ಸಾವಿರದಲ್ಲಿ ಸೋಸ್ತಾಗಲೇ ಸ್ವಲ್ಪ ನಿರ್ಲಿಪ್ತವಾಗಿದ್ದೀನಿ ಇನ್ಮೇಲೆ ಇನ್ನು ಯಾರೋ ಮಾತಾಡೋದಕ್ಕೆ ನಾನು ಇಲ್ಲಿವರೆಗೆ ನನಗೆ ಇವತ್ತು ಒಂದಷ್ಟು ಮೆಚುರಿಟಿ ಇದೆ ಅನುಭವ ಬಂದಿದೆ ಅನುಭವ ಆಗಿದೆ ಹಲವಾರು ಸನ್ನಿವೇಶನ ನೋಡಿದ್ದೀವಿ ಎದುರಿಸಿದ್ದೀವಿ ತೊಂಬತ್ನಾಲ್ಕನಲ್ಲಿ ನಾನು ಏನು ಎದುರಿಸಿದ್ದೆ ಅವಾಗ ತಾನೇ ಚಿಗರ ಹೋಗಿದ್ದನು ತೊಂಬತ್ನಾಲ್ಕರಲ್ಲೇ ನನ್ನ ವಿರುದ್ಧವಾಗಿದ್ದಂಥವರ ವಿರುದ್ಧ ಪ್ರೆಸ್ಸಲ್ಲಿ ಪಬ್ಲಿಕ್ನಲ್ಲಿ ನಾನು ಮಾತಾಡಿಲ್ಲ ತೊಂಬತ್ನಾಲ್ಕರಲ್ಲಿ ಯಾರು ಇವತ್ತು ರಾಜಕಾರಣದಲ್ಲಿ ಎಂಥ ದೊಡ್ಡವರೂ ವಿರುದ್ಧವಾಗಿ ಯಾರು ಟೀಕೆ ಮಾಡಿದಾಗ ತಕ್ಷಣ ಉತ್ತರ ಕೊಡ್ತಾರೆ ನೀನು ನಾವು ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ನನ್ನೆಲ್ಲ ಟಿ ವಿ ಸ್ಟೇಟ್ಮೆಂಟೋ ಪತ್ರಿಕಾ ಸ್ಟೇಟ್ಮೆಂಟೋ ಒಂದ್ಸಲ ನೋಡಿ ನಾನು ಯಾರ ಬಗ್ಗೆನೂ ರಿಯಾಕ್ಟ್ ಮಾಡಿಲ್ಲ ಹ್ಞೂ 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 ಭಾಳ ಹೆಚ್ಚು ಅವ್ರು ಹೌದಾ ಹೇಳಿದಾರಾ ಸಂತೋಷ ಒಳ್ಳೇದಾಗಲಿ ಅವರಿಗೆ ಸೊ ಅವರಷ್ಟು ನಾವು ದೊಡ್ಡವರಲ್ಲ ಅಂತ ಹೇಳಿರ್ಬೋದೇ ವಿನಾ ಅಥವಾ ಒಂದು ಸಣ್ಣದೇನಾದ್ರು ರಿಯಾಕ್ಟ್ ಮಾಡಿರ್ಬೋದೇ ವಿನ ನಾನು ನೂರಕ್ಕೆ ನೂರು ಪುಟ್ಟರಾಜ ಬಗ್ಗೆ ಹೇಳ್ದಾಗ್ಲೂ ಮಾಡಿಲ್ಲ ಕುಮಾರಸ್ವಾಮಿಯವರು ಜೊತೆ ಜೊತೆಯಲ್ಲಿ ಬೆಳೆದಿದ್ದೀವಿ ಕುಮಾರಸ್ವಾಮಿಯವ್ರ ಬಗ್ಗೆ ನನಗೆ ಹೇಳೋಕ್ಕೆ ಬೇಕಾದಷ್ಟು ವಿಚಾರಗಳಿಲ್ಲವೆ ನಾನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರು ಜೊತೆಯಲ್ಲಿದ್ದೋ ಅವತ್ತು ಕುಮಾರಸ್ವಾಮಿ ನಾವು ಹೊಗಳಿದ್ದೀವಿ ಇವತ್ತು ಹೆಂಗೆ ನಾನು ಬೈಲಿ ಅವ್ರು ಬೈತಾರೆ ನಾನು ಬೈಲ ನನಗೆ ನನ್ನ ವ್ಯಕ್ತಿತ್ವ ನಮ್ಮ ಅಪ್ಪ ಅಮ್ಮದಿರು ಕೆಲಸಿರೋ ಸಂಸ್ಕಾರ ನನಗೂ ಮುಖ್ಯನೇ ಅಲ್ವಾ ನಾನು ಯಾರನ್ನು ಟೀಕೆ ಮಾಡಿ ಅಥವಾ ನಾನು ವಿರುದ್ಧವಾಗಿ ಬಂದ ತಕ್ಷಣ ಅವ್ರು ಬೈಬೇಕು ಈಗ ಯಾರೋ ನಾಲ್ಕು ಜನ ಸ್ನೇಹಿತರು ಇರ್ತೀವಿ ಭಾಳ ಅನ್ನೋ ಒಂದಷ್ಟು ಸ್ನೇಹಿತರು ಶಾಶ್ವತ ಇರೋಕ್ಕಾಗಲ್ಲ ಬಿಟ್ಟು ಹೋಗ್ತಾರೆ ಹೋದ್ಮೇಲೆ ನಾವು ಹೊರಗಡೆ ಬಂದ ಮೇಲೆ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ಬೋದು ನನ್ನ ಪದ್ಧತಿ ಸೊ ಆಯ್ತಪ್ಪ ಓಕೆ ಬಿಟ್ಟು ಬರಬೇಕಷ್ಟೆ ಈ ಥರ ರಾಜಕಾರಣದಲ್ಲಿ ಬಹುಶಃ ನಾನು ಏನೋ ಮುಂದೆ ಗುರಿ ಇಟ್ಕಂಡು ಮಾಡಬೇಕು ಅಂತೆಲ್ಲ ನನ್ನ ಸಮಾಜ ಆಗಲಿ ನಾನು ಜಾತಿ ಸಿದ್ ಅವರು ಒಂದು ಮಾತು ಹೇಳಿದರು ನನಗೆ ನಾನು ಅವರು ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಕುಮಾರಸ್ವಾಮಿ ನನ್ನ ತುಂಬ ಅವರು ಭಾಳ ಟೀಕೆ ಮಾಡೋರು ಮತ್ತು ಅದೆಲ್ಲ ಆಯಿತು ಮಂತ್ರಿ ಆದಾಗ ಸ್ವಾಮಿ ಸಾರಿ ಅಂದ ಯಾಕೆ ಸಾರ್ ಅಂತ ಇಲ್ಲ ನೀವು ತುಂಬ ಭಾಳ ಪೊಲೈಟಾಗಿ ನಡ್ಕತಿಯಪ್ಪ ನಾನು ಕೆಟ್ಟದಾಗಿ ನಿನಗೊಂದು ಸನ್ನಿವೇಶದಲ್ಲಿ ನಡ್ಕೊಂಡಿದ್ದೆ ನೀನು ಯಾವತ್ತೂ ನನ್ನ ದ್ವೇಷ ಮಾಡಲಿಲ್ಲ ಅಂತ ಸಾರಿ ಸರ್ ನೀವೆಲ್ಲ ದೊಡ್ಡವರು ಹಿರಿಯರು ಇಲ್ಲ ನಿನಗೆ ಈಗ ಈ ವಯಸ್ಸಿಗೆ ನಿನಗೆ ಜಾತ್ಯಾತೀತ ಲೀಡ್ರು ಅನ್ನೋ ಥರ ಜನ ಇಷ್ಟಪಡ್ತಾರೆ ನನಗೆ ಹೆಂಗೆ ಗೊತ್ತಿಲ್ಲಪ್ಪ ನಿನಗೆ ಎಲ್ಲ ವರ್ಗದವರು ನಿನ್ನನ್ನು ದಲಿತರಾಗಲಿ ಬ್ಯಾಕ್ವರ್ಡ್ ಆಗಲಿ ಅಥವಾ ಮುಸ್ಲಿಮ್ಸ್ ಆಗಲಿ ಅಥವಾ ಒಕ್ಕಲಿಗರಾಗಲಿ ನೀನು ಎಲ್ಲರೂ ಇಷ್ಟಪಡ್ತಾರೆ ಕಾರಣ ಗೊತ್ತಿಲ್ಲ ಅಂತಂದರು ಇಲ್ಲ ಸರ್ ನಾನು ನಾನು ಏನು ಆ ಥರ ಏನೋ ಬಿಂಬಿಸ್ಬೇಕು ಅಂತೇನಿಲ್ಲ ಬಟ್ ನನ್ನ ಪಾಡ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜನ ಯಾವ ಥರ ಗುರ್ಸ್ತಿದಾರೋ ಗೊತ್ತಿಲ್ಲ ಅಂತ ಹಂಗೆ ಅವತ್ತೇ ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲೇ ನನ್ನ ಆ ರೀತಿ ಒಂದು ಒಳ್ಳೆಯ ಕೆಲಸ ಅಂತ ನಮ್ಮಲ್ಲಿ ನಾನು ದಲಿತರು ವಿಚಾರ ಬಂದಾಗಲೂ ತಪ್ಪನ್ನ ತಪ್ಪು ಅಂತ ಹೇಳ್ಬಿಟ್ಟಿದ್ದೀನಿ ಮಂಡ್ಯದಲ್ಲಿ ಎಷ್ಟೋ ಸಲ ರೈತರು ವಿಚಾರ ಬಂದಾಗ ಪುಟ್ಟಣಿಯ ವಿರುದ್ಧವಾಗೇ ಮಾತಾಡ್ಬಿಟ್ಟಿದ್ದೀನಿ ಬಟ್ ಅದು ನನಗೆ ಗೊತ್ತಿಲ್ಲ ತಪ್ಪು ಅಂದಾಗ ನಾನು ಜಾತಿನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾತಾಡೋಕೆ ಹೋಗಲ್ಲ ಅದೇನು ಒಕ್ಕಲಿಗರು ಮಾಡಿದ್ರು ತಪ್ಪೆ ಬ್ರಾಹ್ಮಣರು ಮಾಡಿದ್ರು ತಪ್ಪೆ ದಲಿತರು ಮಾಡಿದ್ರು ತಪ್ಪೆ ರೈತರು ಮಾಡಿದ್ರು ತಪ್ಪೇ ಅಲ್ವಾ ಸರಿ ಅಷ್ಟೇ ಅಷ್ಟೇ ನನಗೆ ಗೊತ್ತಿಲ್ಲ ಅದು ಬಿಟ್ಟು ನಾನೇನು ಹೆಚ್ಚು ಮಾಡಲಿಕ್ಕೆ ಹೋಗಲಿ ಭಾಳ ಭಾವನಾತ್ಮಕವಾಗಿ ಭಾಳಷ್ಟು ವಿಷಯಗಳನ್ನ ರಾಜಕಾರಣ ಬೇರೆ ಸ್ನೇಹ ಬೇರೆ ಅಲ್ಲೇನೋ ಉಲ್ಟಾದ ತಕ್ಷಣ ಸರಿ ಇರೋದನ್ನ ತಪ್ಪು ಅನ್ನೋಕ್ಕಾಗಲ್ಲ ತಪ್ಪಿರೋದನ್ನ ಸರಿ ಅನ್ನೋಕ್ಕಾಗಲ್ಲ ನನ್ನ ಪಾಡ್ ನಾನು ಇರ್ತೀನಿ ನನ್ನ ಅದಿಲ್ಲ ನಾನು ಸಾಕ್ತೀನಿ ಅಂತ ಬಟ್ ಈಗ ನಾಗಮಂಗಲದಲ್ಲಿ ಈಗ ಇದುವರೆಗೂ ವರ್ಸಸ್ ಫೈಟ್ ನಡೀತಾ ಇತ್ತು ಹ್ಞೂ ಶಿವರಾಮೇಗೌಡರು ಜೆ ಡಿ ಎಸ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ ಊರು ಇದ್ದಾರೆ ನಾಗಮಂಗಲದ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಎಂಟು ತಿಂಗಳು ಬಾಕಿ ಇದೆ ಅಷ್ಟೇ ಚುನಾವಣೆ ಸೊ ಹೇಳ ಆಗಲಿ ಹೇಳಿದೆ ನೀವು ಯಾರ ವಿರುದ್ಧ ಶತ್ರುತ್ವ ಆಗಲಿ ಇದೇನಿಲ್ಲ ನಾವು ನನ್ನ ನಾನು ಹೋಗ್ತಿರ್ತೀನಿ ಅಂತ ಇದೇ ಜಾಗದಲ್ಲಿ ಕೂತು ಶಿವರಾಮೇಗೌಡರು ಮಾತನಾಡ್ತಾ ಇದ್ರು ನಾನು ಯಾವುದೇ ಕಾರಣಕ್ಕೂ ಸ್ವಾಮಿ ಅವರ ವಿರುದ್ಧ ಮಾತಾಡಲ್ಲ ನನ್ನ ಮೇಲೆ ಅವ್ರ ಋಣ ಇದೆ ನನ್ನನ್ನು ಒಂದ್ಸತಿ ಪಾರ್ಲಿಮೆಂಟ್ ಕಳಿಸಿದ್ರು ಅವರು ಬಿಕಾಸ್ ಆಫ್ ನನಗೆ ಓಟ್ ಹಾಕ್ಸಿದ್ದಾರೆ ಶಿವರಾಯಸ್ವಾಮಿ ಅವರು ನನ್ನನ್ನು ಗೆಲ್ಸಿದ್ದಾರೆ ಹಾಗಾಗಿ ನಾನು ಅವ್ರ ವಿರುದ್ಧ ಮಾತಾಡಲ್ಲ ಅಂತ ಶಿವರಾಮೇಗೌಡರು ಮಾತನಾಡ್ತಿದ್ರು ಈ ಒಂದು ಕಾರಣಕ್ಕೆ ಅಂತ ಅನ್ಕೋತೀನಿ ಯಾಕೆಂದ್ರೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ ಮೂರ್ನಾಲ್ಕು ವಾರದಿಂದ ಅವ್ರ ಹತ್ರ ಮಾತನಾಡಿದ್ದೆ ಈ ಒಂದು ಲೆಕ್ಕಾಚಾರಗಳ ನಿಮ್ಮನ್ನ ಎಸ್ ಟಿ ಜಯರಾಮ್ ಅವರ ನಂತರ ಎಸ್ ಎಂ ಕೃಷ್ಣ ಅವರ ನಂತರ ಮಂಡ್ಯದಲ್ಲಿ ಒಂದು ಜಿಲ್ಲಾ ನಾಯಕತ್ವ ಅದನ್ನ ಮೀರಂಥ ನಾಯಕತ್ವಕ್ಕೆ ಜನ ರೆಡಿ ಅದನ್ನ ಒಂದಷ್ಟು ಜನ ಒಪ್ಕೊಂಡು ಹೋಗಿರೋದು ಚುನಾವಣಾ ರಾಜಕಾರಣ ಬೇರೆ ನಾಯಕತ್ವ ಒಪ್ಕೊಳ್ಳಕ್ ಬೇರೆ ಬಟ್ ಒಂದಂತೂ ಸತ್ಯ ಜನ ಒಂದು ಓಟೋ ಎರಡು ಓಟೋ ಸಾವಿರ ಓಟೋ ನಲ್ವತ್ತು ಸಾವಿರ ಓಟೋ ಗೆಲುವು ಗೆಲುವು ಸೋಲು ಸೋಲು ಸೊ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಎಷ್ಟು ಮತಗಳ ಅಂತರ ಗೆಲ್ಲಬಹುದು ಅಂತ ಲೆಕ್ಕಾಚಾರ ಹಾಕಿದಿರಿ ಜನ ತೀರ್ಮಾನ ನಾವು ನಾವೇ ಘೋಷಣೆ ಮಾಡ್ಕೊಳ್ಳೋದಿದೆಯಲ್ಲ ಗೌರವ ಅಲ್ಲ ನಮಗೆ ಅದು ನನ್ನ ನನ್ನ ಹತ್ರ ಇರುತ್ತೆ ನಾವು ಒಬ್ಬ ಟಿ ವಿ ಮುಂದೆ ಅಥವಾ ಮಾಧ್ಯಮದ ಮುಂದೆ ಪಬ್ಲಿಕ್ನಲ್ಲಿ ಕೂತ್ಕೊಂಡು ನಾನು ಹೀಗೆ ಹಾಗೆ ಇದೆಯಲ್ಲ ನಾನು ಯಾವತ್ತೂ ಆ ತರ ಹೇಳೂ ಇಲ್ಲ ಆತರ ಹೇಳಿಕೆ ಕೊಡಕ್ಕೂ ಇಟ್ಟ ಇಲ್ಲ ಬಟ್ ನನ್ನನ್ನ ಕೈ ಹಿಡಿತಾರೆ ಅನ್ನೋದು ನಂಬಿಕೆ ಇದೆ ಶಿವರಾಮೇಗೌಡರು ಎದುರುಗಡೆ ಬರ್ತಾರೋ ಸುರೇಶ್ ಗೌಡ್ರು ಬರ್ತಾರೋ ಇನ್ನೊಬ್ರು ಬರ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಾನು ನಾಗಮಲ್ದಲ್ಲೇ ಕಂಟೆಸ್ಟ್ ಮಾಡೋದು ನೂರಕ್ಕೆ ನೂರಷ್ಟು ಖಚಿತ ಅದರಲ್ಲಿ ಏನು ಯಾವುದೇ ವ್ಯತ್ಯಾಸ ಇಲ್ಲ ಎಷ್ಟೋ ಕಡೆ ಪ್ರಶ್ನೆ ಉದ್ಭವ ಆಗ್ತಾನೇ ಇದೆ ನಿಮ್ಮ ಮುಂದೆ ಕುತ್ಕೊಂಡು ಕ್ಲಾರಿಫೈ ಇದ್ದೀನಿ ನೂರಕ್ಕೆ ನೂರಷ್ಟು ನಾಗಮಗಳ ಬಿಟ್ಟು ಎಲ್ಲೂ ನಾನು ಕ್ಯಾಂಡಿಡೇಟ್ ಆಗೋ ಪ್ರಶ್ನೆ ಇಲ್ಲ ನೂರಕ್ಕೆ ನೂರಷ್ಟು ನಾಗಮಗಳಲ್ಲೇ ಕ್ಯಾಂಡಿಡೇಟ್ ಆಗ್ತೀನಿ ಸೊ ಗೆಲ್ಲಕ್ಕೆ ಜನರು ತೀರ್ಮಾನ ತಗೋತಾರೆ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ಅದು ಗೆದ್ದೇ ಗೆಲ್ತೀನಿ ಅನ್ನೋದು ಬೇರೆ ಗೆಲ್ಲಿಸ್ತಾರೆ ಅನ್ನೋದೇ ಬೇರೆ ಆ ಥರದ್ದು ವಿಶ್ವಾಸ ಪೂರ್ಣ ವಿಶ್ವಾಸ ನನ್ನ ಮತದಾರರ ಮೇಲೆ ಸಾರ್ವಜನಿಕರ ಮೇಲೆ ಇದೆ ನಾನು ಆ ಋಣ ತೀರಿಸ್ತೀನಿ ಅವರಿಗೆ ಎಸ್ ಫೈನ್ಲಿ ಈ ಸಂದರ್ಶದ ಅಂತಿಮ ಘಟ್ಟಕ್ಕೆ ಬಂದ್ವಿ ನಾನು ಅದರ ಮಧ್ಯೆ ಒಂದು ಹೇಳ್ತೀನಿ ಇದು ಭಾಳ ಕಡೆ ಹೇಳಲಿಕ್ಕಾಗಿರಲಿಲ್ಲ ಈ ನಿಖಿಲ್ ಕುಮಾರಸ್ವಾಮಿ ಸೋಲ್ಗೂ ನಾನು ನನ್ನ ಸ್ನೇಹಿತರಿಗೂ ಕಾರಣ ಇಲ್ಲ ಇದೊಂದು ಕ್ಲಾರಿಫೈ ಆಗಿಬಿಟ್ಟು ಹ್ಞೂ 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 ಸೊ ನಾವು ಮಾಡಲಿಲ್ಲ ಸತ್ಯ ನಾವು ಅವ್ರು ಕೇಳಲೇ ಇಲ್ಲ ನಾವು ಮಾಡೋ ಪ್ರಶ್ನೆ ಅಂತದ್ದು ಅವ್ರ ಅವಶ್ಯಕತೆ ಇಲ್ಲ ಅಂದ್ರು ಅವ್ರ ಎಮ್ ಎಲ್ ಎಗಳು ಅದೇ ಟೈಮ್ನಲ್ಲಿ ಹಿಂದೆ ಒಂದು ಸ್ವಲ್ಪ ದಿಸ್ತಾರೆ ಡೆಡ್ ಆರ್ಸ್ ಅಂತ ಹೇಳಿದರು ಅವರೆಲ್ಲ ಎಮ್ ಎಲ್ ಎಗಳು ಮೀಟಿಂಗ್ ಮಾಡೋಣಾಗ ಎಂಟು ಜನ ಎಮ್ ಎಲ್ ಎಗಳಿದ್ದೀವಿ ಆರ್ ನಗರ ಮಂಡ್ಯ ಏಳು ಪ್ಲಸ್ ಮೂರು ಜನ ಮಂತ್ರಿ ಇದ್ದೀವಿ ನೀವು ಮುಖ್ಯಮಂತ್ರಿ ಇದ್ದೀರಿ ದೇವೇಗೌಡ್ರವ್ರೆ ಡಿ ಕೆ ಶಿವಕುಮಾರ್ ಜೊತೆಲವ್ರೆ ಚಲೋರಾಯ ಸ್ವಾಮಿ ಮನೆತೆ ಯಾಕೆ ಹೋಗ್ತೀರಾ ನೀವು ಹ್ಞೂ ಹೇಳಿ ಅವ್ರಿಗೆಲ್ಲ ಹೇಳಿದಾಗ ಪಾಪ ಅವ್ರಿಗೂ ಆ ಒಂದು ಸ್ಥಾನದಲ್ಲಿ ಇತ್ಕೊಂಡು ಅವ್ರು ನಮ್ಮನ್ನು ಕೇಳಬೇಕು ಅನ್ನೋದು ಅದರಲಿಲ್ಲ ಅವರು ನಮ್ಮ ಪಾರ್ಟಿನಲ್ಲಿ ಕರೆಸಿ ಸ್ವಾಮಿನ ಟೀಮ್ನ ಸ್ವಾಮಿನೋ ಅಥವಾ ಬಾಬಣ್ಣನೋ ಅಥವಾ ರವಿನೋ ಈ ಥರ ಚಂದ್ರಶೇಖರ್ನೋ ಅಥವಾ ಮಂಡ್ಯ ಮದ್ದೂರ್ನ ಮಧು ಅಥವಾ ಇವ್ರು ಯಾರನಾರು ಕರೆಸಿ ಮೀಟಿಂಗ್ ಮಾಡಿ ನಮ್ಮ ಪಕ್ಷಕ್ಕೆ ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯನವ್ರನ್ನಲಿ ಅಥ್ವಾ ಡಿ ಕೆ ಶಿವಕುಮಾರ್ರನ್ನಾಗಲಿ ಅಥವಾ ನಮ್ಮ ಯಾರೇ ಕಾಂಗ್ರೆಸ್ ಲೀಡ್ರನ್ನ ಅವ್ರು ಕೇಳೋವಂಥ ಸೌಜನ್ಯನೂ ಅವ್ರೇನು ಬೆಳೆಸ್ಕೊಳ್ಳಿಲ್ಲ ಅವ್ರಿಗೇನಾಗಿತ್ತು ಅಂದರೆ ನಾವು ಐವತ್ತು ಅಂದರೆ ನಲವತ್ತು ಹೆಚ್ಚು ಕಡಿಮೆ ಎರಡು ಎರಡೂವರೆ ಲಕ್ಷ ಲೀಡರ್ ಗೆದ್ದಿದ್ರಲ್ಲ ಅವರು ಹೌದೌದು ಸೊ ಅದು ಅವ ಅವ್ರ ಯಾ ಅವ್ರ ಎಮ್ ಎಲ್ ಎಗಳಿಗೆ ಅಷ್ಟು ಲೀಡರ್ ಗೆಲ್ಲಿಸ್ಬೇಕಾದ್ರೆ ಕುಮಾರಸ್ವಾಮಿ ಅವ್ರ ಮಗನಿಗೆ ಇನ್ನೆಷ್ಟು ಅಂತರ ಇರಬೇಕು ಅನ್ನೋದು ಅವ್ರ ತಲೆ ಒಳಗಿತ್ತು ಅಂತ ಕಾಣುತ್ತೆ ಅದಕ್ಕೋಸ್ಕರ ನಮ್ಮನ್ನು ಬಳಸ್ಕೊಳ್ಳಿಲ್ಲ ನಾವು ದೂರ ಇದ್ದು ಜನ ಆ ಒಂದೂವರೆ ವರ್ಷ ಆಡಳ್ತಾ ಇದ್ದಿಲ್ಲ ಮಂಡ್ಯಕ್ಕೆ ಏನಾಗಿತ್ತು ಮಂಡ್ಯದ ಜನ ಭರವಸೆ ಇಟ್ಟು ಅವ್ರನ್ನೇ ಹೆಂಗೆ ಕುಮಾರಸ್ವಾಮಿಗೆ ಅಲ್ಲಿ ಕೊಟ್ಟಿದ್ದು ಪುಟ್ಟರಾಜ ಸುರೇಶ್ ಗೌಡ ಅಥವಾ ತಮ್ಮಣ್ಣ ಆ ಥರ ಎಲ್ಲ ಓಟು ಕುಮಾರಸ್ವಾಮಿಗೆ ಅಂತಲೇ ಕೊಟ್ಟರು ಆಯ್ತು ಒಂದೂವರೆ ವರ್ಷ ಕುಮಾರಸ್ವಾಮಿ ಮಂಡ್ಯಕ್ಕೆ ಏನು ಕೊಟ್ಟರು ಏನು ಅಭಿವೃದ್ಧಿ ಅಥವಾ ಏನು ಜನರಿಗೆ ಸಹಾಯ ಆಯಿತು ಎಷ್ಟು ಸಾಲ ಮನ್ನಾ ಆಯಿತು ಯಾವ್ಯಾವ ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಯಿತು ಆಮೇಲೆ ಕೆಲವ್ರಿಗೆ ಕಿರುಕುಳ ಆಯಿತು ಸ್ಥಳೀಯವಾಗಿ ಅವ್ರಿಗೆ ಗೊತ್ತೋ ಗೊತ್ತಿಲ್ಲವೋ ಗೊತ್ತಿಲ್ಲ ಅವರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನನ ಅಧಿಕಾರನ ಉಪಯೋಗಿಸ್ಕೊಂಡು ಅಲ್ಲಿದ್ದಂಥ ಶಾಸಕರು ಅವ್ರ ಪಕ್ಷದ ಲೀಡ್ರ್ಗಳು ಸೋ ಕಾಂಗ್ರೆಸ್ಸು ಅಥವಾ ನ್ಯೂಟ್ರಲ್ ಆಗಿದ್ದಂಥ ಜನರ ಮೇಲೆ ಏನೆಲ್ಲ ಸಮಸ್ಯೆ ಆಯಿತು ಅದೆಲ್ಲ ಪರಿಣಾಮ ಅವತ್ತು ಅವ್ರ ಮಗನ ಮೇಲೆ ಬೀಳ್ತಷ್ಟೆ ಇದಕ್ಕೆ ನಾವು ಯಾರು ಮಾತ್ರ ಇಲ್ಲ ನಾವು ಯಾರು ಕಾಣ್ರಲ್ಲ ಓಕೆ ನಮಗೆ ದ್ವೇಷನೇ ಇಲ್ಲ ಅಂದ್ಬಿಟ್ನಲ್ಲ ನಾನು ದ್ವೇಷನೇ ಇಲ್ಲ ಇವತ್ತು ದೇವೇಗೌಡರು ಹುಷಾರಿಲ್ಲ ಅಂತಂದ್ರೆ ನನಗೆ ನಿಜ್ವಾಲನು ಹೋಗಿ ನೋಡಬೇಕು ಅಂತ ಹತ್ತು ಸಲ ಯೋಚನೆ ಮಾಡಿದ್ದೀನಿ ಒಂದು ನಾನು ವಿಚಾರಿಸ್ದೆ ಇಲ್ಲ ಸರ್ ಅವರು ನೋಡಲಿಕ್ಕೆ ಯಾರನ್ನೂ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಯಡಿಯೂರಪ್ಪನವರೇ ಎರಡು ಮೂರು ಸಲ ಪ್ರಯತ್ನ ಮಾಡಿದ್ರು ಆದ್ರೂ ಡಾಕ್ಟರ್ ಅವರು ಈಗ ಸದ್ಯಕ್ಕೆ ಬೇಡ ಅಂತ ಅಂದ್ರಂತೆ ಅಂತ ಹೇಳಿದ್ರು ಬಟ್ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೀನಿ ಎಲ್ಲ ಒಂದು ಕಡೆ ನನ್ನ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಅಪ್ಪ ಅಮ್ಮ ಬದುಕಿರಲಿಲ್ಲ ನಮ್ಮ ಅಣ್ಣ ದೊಡ್ಡವರಿದ್ದರು ಅವ್ರನ್ನ ಕರೆದು ಕೂರಿಸಲಿಲ್ಲ ನಾನು ಗೃಹ ಪ್ರವೇಶಕ್ಕೆ ಅವರು ದೇವೇಗೌಡರು ದೇವೇಗೌಡರ ಹೆಂಡತಿ ಚೆನ್ನಮ್ಮನವ್ರ ಮೂಲಕ ಗೃಹ ಪ್ರವೇಶ ಒಳಗೆ ಮಾಡಿಸಿದ್ವಿ ನಾನು ಬಹಳ ಜನ ಕರೆದೇ ಇರಲಿಲ್ಲ ಅವ್ರ ಮನೆ ದೇವೇಗೌಡರು ದೇವೇಗೌಡರ ಹೆಂಡತಿ ದೇವೇಗೌಡರು ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಸೊಸೆ ದೇವೇಗೌಡರ ಇಬ್ಬರು ಹೆಣ್ಮಕ್ಳು ಇಬ್ಬರು ಅಳಿ ಬಂದರು ಎಟ್ಟಾದ್ರು ನಾಲ್ಕು ಎರಡು ಆರು ಏಳು ಜನ ಏಳು ಎರಡು ಹದಿನಾಲ್ಕು ಜನನು ನನ್ನ ಮನೆ ಗೃಹ ಪ್ರವೇಶಕ್ಕೆ ಬಂದ್ರು ನಾವು ಇವತ್ತೂ ಅವ್ರ ಕುಟುಂಬದ ಬಗ್ಗೆ ಕೆಟ್ಟದ್ದು ಪ್ರಶ್ನೆ ಇಲ್ಲ ಅವರು ನಮ್ಮನ್ನು ದ್ವೇಷ ಮಾಡ್ತಾರೆ ಕುಮಾರಸ್ವಾಮಿ ಮಾಡೋರೋ ಇನ್ನೊಬ್ಬರು ಮಾಡೋರೋ ಗೊತ್ತಿಲ್ಲ ಮಾಡಲಿ ಆ ದೇವರು ಅವರನ್ನು ಚೆನ್ನಾಗಿಟ್ಟಿರಲಿ ಅಂತ ಬಯಸ್ತೀವಿ ನಾವೇನೂ ಕೆಟ್ಟದ್ದು ಬಯಸಲ್ಲ ನಮ್ಮನ್ನು ದೇವರು ಯಾವ ರೀತಿ ಎತ್ಕೊಂಡೋಗಕ್ಕೆ ಸಾಧ್ಯ ಯಾವ ರೀತಿ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆ ಎವ್ರಿಗೆ ಬಿಟ್ಟದ್ದು ಅದಕ್ಕಿಂತ ನಾವು ದೊಡ್ಡವರಲ್ಲ ಬಟ್ ದೇವೇಗೌಡರಿಗೆ ನಾನು ನಿಮ್ಮ ಟಿ ವಿ ಮೂಲಕ ದೇವರು ಅವ್ರಿಗೆ ಆರೋಗ್ಯ ಕೊಡಲಿ ಕೊನೆ ಅವ್ರಿಗೆ ಎಲ್ಲಿವರೆಗೆ ಆಯಸ್ಸು ಸಾಧ್ಯನೋ ಅಲ್ಲಿವರೆಗೆ ಕೊಡಲಿ ಬಟ್ ಕೊನೆ ಗಳಿಗೆವರೆಗೂ ಅವರು ಆರೋಗ್ಯವಂತರಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಇರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ಅಷ್ಟು ಬಿಟ್ಟರೆ ನಾನು ಏನು ವಂಡರ್ಫುಲ್ ಇಂಟ್ರಾಕ್ಷನ್ ಭಾಳ ಆಯಿತು ಬಟ್ ನಾನು ಆಗಲೇ ಹೇಳಿದೆ ಅಂತಿಮ ಘಟ್ಟ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಅವತ್ತು ನಿಖಿಲ್ ಸೋತರು ಸುಮಲತಾ ಅವ್ರು ಗೆದ್ದರು ನೀವಾಗಲೇ ಹೇಳ್ತೀರಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಆದರೆ ಸುಮಲತಾ ಅವರ ಗೆಲುವಿನಲ್ಲಿ ನಿಮ್ಮ ಕೊಡುಗೆ ನೀವು ಸೈಲೆಂಟ್ ಆಗಿದ್ದರೆ ಎಲ್ಲಿ ಕಾರಣ ಆಯಿತು ಅನ್ನೋದು ಒಂದು ಲೆಕ್ಕಾಚಾರ ಕೆದ್ದು ಸುಮಲತಾ ಅವ್ರನ್ನ ಏನು ಪಕ್ಷ ಸೇರಿಸ್ಕೊತೀರ ಇಲ್ಲ ಪಿಗೆ ಹೋಗ್ತಾ ಅಂತ ಏನು ಕತೆ ನಾವು ಒಂದು ನಾನು ಯಾತಕ್ಕೆ ಸುಮಲತಾರ ಬಗ್ಗೆ ಹೆಚ್ಚಿಗೆ ವಿಚಾರನ ಪ್ರಸ್ತಾಪ ಮಾಡಲ್ಲ ಇಲ್ಲಿವರೆಗೂ ಮಾಡಿಲ್ಲ ಮಾಡಲ್ಲ ಅಂದರೆ ನಾವು ಚುನಾವಣೆಗಿಂತ ನಾವು ಒಂದೇ ಒಂದು ನಾವು ನೀವೇನು ಚುನಾವಣೆ ನಿರ್ಧಾರ ಅಂದಾಗ ನಾವು ಎಲ್ಲೂ ಹೋಗೋಲ್ಲ ನಾವು ನ್ಯೂಟ್ರಲ್ ಆಗಿರ್ತೀವಿ ನಾವು ಅಂತ ಹೇಳಿ ಸತ್ಯ ಬಟ್ ನಾವೇನು ಅವತ್ತು ಅವರನ್ನು ಕೇಳಿರಲಿಲ್ಲ ನಾವೆಲ್ಲ ನಮ್ಮಿಂದ ಸಹಾಯ ಆಗುತ್ತಾ ಅಥವಾ ಸಹಾಯ ಮಾಡ್ತೀವ ನಾವು ನೀವು ಇಟ್ಲಾದ್ರೆ ಎಲ್ಲಿ ಅನುಕೂಲ ಆಗುತ್ತೆ ಅಥವಾ ನೀವು ನಮ್ಮ ಜೊತೆ ಬರ್ತೀರಾ ಅಂತ ನಾನೀಗ ಹೆಂಗ್ ಕೇಳಿ ನಮಗೂ ಈಗ ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ನಾವು ಹೋಗಿ ಇವತ್ತು ಕಾಂಗ್ರೆಸ್ಗೆ ಬನ್ನಿ ಅಂತ ಕೇಳಲಿಕ್ಕೆ ಸೊ ಅವರು ಸ್ವಲ್ಪ ಬುದ್ಧಿವಂತರಿದ್ದಾರೆ ಸೊ ಅಂಬರೀಷ್ ಅವ್ರಿಗಿಂತನೂ ಚಾಣಕಿಸ್ತನ ಇದೆ ರಾಜಕೀಯದಲ್ಲಿ ಅಂತ ಅನಿಸುತ್ತೆ ಅಂಬರೀಷ್ ಅವರು ಒಂದು ರೀತಿ ನಮ್ಮ ಥರ ಸ್ನೇಹ ವಿಶ್ವಾಸಕ್ಕೆ ಸಡನ್ನಾಗಿ ಆಯಿತು ಓಕೆ ಅಂದ್ಬಿಡೋರು ಅಥವಾ ಬೇಡ ಅಂದ್ಬಿಡೋರು ಸಿಟ್ಟು ಬಂದಾಗ ಇದ್ಬಾಡೋರು ಬಟ್ ಇವರು ಇದ್ದಾರೆ ಅವ್ರಿಗೆ ಬಹುಶಃ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಪ್ರಶ್ನೆ ಇಲ್ಲ ಜೆ ಡಿ ಎಸ್ಗೆ ಅವರು ಆ ಥರ ತಿರುಗಿ ನೋಡೋಕ್ಕೆ ಸಾಧ್ಯನೂ ಇಲ್ಲ ಅವ್ರು ಆ ಥರದ ಆಲೋಚನೆ ಮಾಡಲ್ಲ ಆ ವಿಶ್ವಾಸ ಇದೆ ನನಗೆ ಬಟ್ ಇನ್ನು ಉಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಬಿ ಜೆ ಪಿ ಸೊ ಏನು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸಸ್ಪೆಕ್ಟೇ ಇದೆ ಸೊ ನಾನು ಯಾವತ್ತೂ ಅವ್ರ ಜೊತೆ ನಿಮ್ಮ ತೀರ್ಮಾನ ಏನು ಅಂತ ಕೇಳಿಲ್ಲ ಅವರು ನಮ್ಮ ಜೊತೆ ಯಾವತ್ತೂ ರಾಜಕೀಯವಾಗಿ ನಾನು ಮುಂದೆ ಏನು ಮಾಡಬೇಕು ನಿಮ್ದು ಏನಾರ ಸಲಹೆ ಇದೆಯಾ ಅಂತ ಅವರು ಕೇಳಿಲ್ಲ ನಾವು ಕೇಳಿಲ್ಲ ಅದರಿಂದ ಅವರು ಅದು ವೈಯಕ್ತಿಕವಾಗಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನಾನು ಇದ್ರ ಮಧ್ಯದಲ್ಲಿ ಪ್ರವೇಶ ಮಾಡಲ್ಲ ನಾನು ಸಂದರ್ಶನಕ್ಕೆ ಬರ್ತಾರೆ ನಂಗೆ ಕರೆದಾಗ ಸಂದರ್ಶನ ಮಾಡಬೇಕಾದ್ರೆ ವೀಕ್ಷಕರೇ ಅವರು ತನಗಿಷ್ಟೆಲ್ಲ ಪದೇ ಪದೇ ಗೊತ್ತು ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎರಡು ಸಾವಿರದ ನಾಲ್ಕರಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಣಿ ಕಾಣಿಭೂತ್ರಲ್ಲಿ ಪ್ರಮುಖವಾದವರು ಚಲರಾಯಸ್ವಾಮಿ ಅವರು ಕೂಡ ಒಬ್ಬರು ಇಷ್ಟೆಲ್ಲ ರಾಜಕಾರಣದಲ್ಲಿ ಬಂದಾಗಲೂ ಎರಡು ಸಾವಿರದ ಎಂಟಕ್ಕೊಂದು ಮಾತಿದೆ ಇದನ್ನು ಕೇಳಬೇಕಾಗಿತ್ತು ಮರೆತುಬಿಟ್ಟಿದೆ ಎರಡು ಸಾವಿರದ ಎಂಟರಲ್ಲಿ ಅವರು ಜೆ ಡಿ ಎಸ್ ಇಂದ ಸೋಲ್ತಾರೆ ಸುರೇಶ್ ಗೌಡರು ಕಾಂಗ್ರೆಸ್ಸಿಂದ ಗೆಲ್ತಾರೆ ಅವತ್ತಿನ ಸ್ವಾಮಿ ಅವರು ಸೋಲಿಗೂ ಕೂಡ ಕಾರಣ ಆಗಿದ್ರು ಆ ಜೆ ಡಿ ಎಸ್ ಪಕ್ಷದವರು ಅಂತ ಕೆಲವು ಹೇಳ್ತಾರೆ ಹೌದೇ ಅಂತ ಅದನ್ನು ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿಯವರು ಒಂದ್ಸಲ ನನಗೆ ಕೇಳಿದರು ಏನು ಬ್ರದರ್ ರೇವಣ್ಣ ನಿನ್ನ ಸೋಲಿಗೆ ಬಂದು ಓಡಾಡಿದರು ಹೇಳಿದರು ಅಂತಾರೆ ನಿಜಾನ ಅಂತ ನಾನು ಕೇಳಿದ್ರು ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಕೆಲವರಿಗೆಲ್ಲ ಏನೋ ಹೇಳಿದರು ನಿನ್ನ ಸೋಲಬೇಕು ನೀನು ಬಂದರೆ ಮತ್ತೆ ಏನೋ ರೇವಣ್ಣಗೆ ಅಡಚಣೆ ಆಗತ್ತೆ ನಾನು ಪೈಪೋಟಿ ಕುಮಾರಸ್ವಾಮಿ ಜೊತೆ ಚಳವರಾಯಸ್ವಾಮಿ ಕುಮಾರಸ್ವಾಮಿ ನಂತರ ಚಲೋರಾಯಸ್ವಾಮಿ ಅಂತ ಮಾತಾಡ್ತಾರೆ ಅಂತ ನನಗೆ ಸಾಧ್ಯ ಇಲ್ಲ ಅಣ್ಣ ಗೊತ್ತಿಲ್ಲ ನನಗೆ ನನಗೆ ಅದು ಯಾವ ಥರದ್ದು ಅನುಭವ ಆಗಿಲ್ಲ ನನಗೂ ಯಾರೋ ನಾಲ್ಕು ಜನ ಕೇಳಿದ್ರು ಅದೆಲ್ಲ ಸುಮ್ಮನೆ ಊಹೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅಂತ ನಾನು ಅವರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಡೆಲ್ಲಿನಲ್ಲಿ ಒಂದು ಮೀಟಿಂಗು ಮುಖ್ಯಮಂತ್ರಿಯಾಗಿ ನಾವೆಲ್ಲ ಏನು ಸ್ವೇರಿಂಗ್ ಆಗಿರಲಿಲ್ಲ ಸ್ವೇರಿಂಗ್ ಆಗಿದ್ದು ಹಣ ಖಾತೆ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಕರೆಕ್ಟ್ ಸ್ವೇರಿಂಗ್ ಆಗಿದ್ದೋ ಖಾತೆ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ ಸೊ ನಿಮ್ಮ ಪಿಡಬಿಡಿ ಬೇಕಾ ಅಂತ ಕೇಳಿದ್ರು ಖಾತೆ ಇಲ್ವಲ್ಲ ನಾನೇನು ಕೇಳಿಲ್ವಲ್ಲ ಅಂದರೆ ನಮ್ಮ ಮನೇಲೆಲ್ಲ ಏನೋ ಪಿಡಬಿಡಿ ಕೇಳ್ತಾರೆ ರೇವಣ್ಣನ ಇದ ಮನೇನೆ ಬೇಕು ಅಂತ ಅವ್ರೆ ರೇವಣ್ಣ ಇದ್ ಆಫೀಸೇ ಬೇಕು ಅಂತ ಚರ್ಚೆ ಆಯ್ತಾ ಅದಲ್ಲ ಅಂದ್ರು ಛೇ ಗಾಡ್ ಪ್ರಾಮಿಸ್ ನಾನು ಏನೂ ಮನ್ಸಲ್ಲಿ ಎಲ್ಲೂ ಎಕ್ಸ್ಪ್ರೆಸ್ ಮಾಡಿಲ್ಲ ನನ್ನ ಸ್ನೇಹಿತರು ಇಲ್ಲೇ ಬಾಲು ಜಮೀರ್ ಇಲ್ಲೇ ಇದ್ದಾರೆ ಕೇಳಿ ಅವ್ರ ಹತ್ರನೂ ಮಾತಾಡಿಲ್ಲ ನಾನು ನನಗೆ ಈ ಖಾತೆ ಬೇಕು ಈ ಖಾತೆ ಕೇಳ ಹೇಳ್ತೀನಿ ಈ ಖಾತೆ ಕೊಡ್ಲಿ ಅಂತ ಬಟ್ ಮನೆ ಮತ್ತು ಆಫೀಸ್ ವಿಚಾರನೂ ಮಾತಾಡಿಲ್ಲ ನನಗೆ ಆ ತರದ್ ಯಾವ್ದು ಕಲ್ಪನೆನೂ ಇಲ್ಲ ಯಾಕೆ ನಿಮ್ಮ ಮನೇಲಿ ಈಗ ಗೊತ್ತಿಲ್ಲ ನನಗೆ ಅಂತ ಅಲ್ಲಿ ಅವಾಗ ಮತ್ತೇನು ಅಂತ ಏನಿಲ್ಲ ನೀವು ಯಾವ್ದಾರ ಕೊಡಿ ಕೆಲಸ ಮಾಡ್ತೀನಿ ಪರ್ಟಿಕ್ಯುಲರ್ ಇಲ್ವಾ ಖಂಡಿತ ಇಲ್ಲ ಹೇಳೂ ಇಲ್ಲ ನಾನು ಖಂಡಿತ ಇಲ್ಲ ಟ್ರಾನ್ಸ್ಪೋರ್ಟ್ ಕೊಡ್ತೀನಿ ಮಾಡಿ ಮಾಡ್ತೀರಾ ಆಯ್ತು ಕೊಡಿ ಏನ್ ಮಾಡ್ಲಿ ನಮ್ಗೆ ಇಲ್ದೇ ಇರೋದನ್ನ ಈ ತರ ಮಾತಾಡಿದಾಗ ಏನ್ ಮಾಡಕ್ಕಾಗಿತ್ ನಾನು ನೀವು ಸಂದರ್ಶಕ್ ಬರ್ತೀವಿ ಅಂದಾಗ ಹೇಳ್ತೇವೆ ಚಲೋರಾಯಸ್ವಾಮಿ ಅವರ ಮಾತಿಂದ ದಾಟಿ ಹೇಗಿರುತ್ತೆ ಏನು ಕತೆ ಏನು ಉತ್ತರಗಳನ್ನ ಕೊಡ್ಬೋದು ಯಾಕೆಂದರೆ ನಿಮ್ಮಲ್ಲಿ ಲೈಕ್ ಮಂಡ್ಯ ವಿಚಾರಕ್ಕೆ ಬಂದಾಗ ಮಂಡ್ಯ ರಾಜಕಾರಣ ಒಂದು ರೀತಿಯ ಸದ್ಯದ ವಿಕಿಪೀಡಿಯಾ ಯಾವ ರಾಜಕಾರಣ ಹೆಂಗಾಯಿತು ಏನು ಕತೆ ಯಾರು ಗೆದ್ದರು ಯಾಕೆ ಸೋತರು ಯಾವ ಕಾರಣಕ್ಕೆ ಗೆದ್ರು ಮುಂದಿನ ಲೆಕ್ಕಾಚಾರ ಎಲ್ಲವೂ ಭಾಳ ಆತ್ಮವಿಶ್ವಾಸದಿಂದ ನಾನು ಇಷ್ಟೇ ಗೆಲ್ತೀನಿ ಅಂತ ಸವಾಲು ಹಾಕೊಂಡು ಹೋಗೋರ ನಡುವೆ ಜನ ತೀರ್ಮಾನ ಮಾಡ್ತಾರೆ ಜನ ಗೆಲ್ತಾರೆ ಅಂತ ಜನರ ಕೋರ್ಟ್ಗೆ ಅದನ್ನೆಲ್ಲ ನಿರ್ಧಾರವನ್ನು ಬಿಟ್ಟು ಮುಂದಿನ ರಾಜಕಾರಣದ ಹಾದಿಯಲ್ಲಿ ಏನಾಗಬೇಕು ಏನಾಗಬಾರ್ದು ಎಲ್ಲವನ್ನು ಸ್ಪಷ್ಟವಾಗಿ ನಿಮ್ಮ ನಿಲುವನ್ನು ಹೇಳಿದ್ರಿ ಬಟ್ ಫಟಾಫಟ್ ರೌಂಡ್ ವ್ಯಕ್ತಿಗಳ ಹೆಸರು ಹೇಳ್ತೀನಿ ಸಿಂಗಲಲ್ಲಿ ಆನ್ಸರ್ ಮಾಡ್ತಾ ಬನ್ನಿ ಮೊಟ್ಟ ಮೊದಲನೆಯದಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀನಿ ವಿಶ್ವಾಸ ಕೊರತೆ ಸ್ನೇಹ ಇರುತ್ತೆ ಹ್ಞೂ 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 ರೇವಣ್ಣವರು ರೇವಣ್ಣವ್ರ ಬಗ್ಗೆ ಅತಿಯಾದಂಥ ವಿಶ್ವಾಸವೂ ಇಲ್ಲ ನಂಬಿಕೆನೂ ಇಲ್ಲ ಅವರೊಬ್ಬ ನಮ್ಮ ಪಕ್ಷದ ಲೀಡ್ರಾಗಿ ಅವರ ಅತ್ಯಂತ ನನ್ನ ಪ್ರೀತಿ ಮಾಡೋ ಒಬ್ರು ದೇವೇಗೌಡರು ಮಗನಾಗಿ ನೋಡ್ ನೋಡಿದ್ದೀನಿ ಅವ್ರನ್ನ ದೇವೇಗೌಡರು ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ ಇದೆ ಹ್ಞೂ ಹ್ಞೂ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಮಗನ ಸಮಾನ ಇದ್ದವರು ಬಹುಶಃ ಆ ಥರದ ನನಗೂ ಅವನ ಬಗ್ಗೆ ಪ್ರೀತಿ ಇದೆ ಪ್ರಜ್ವಲ್ ರೇವಣ್ಣ ಹೆಚ್ಚಿನ ಸಂಪರ್ಕ ಇಲ್ಲ ನರೇಂದ್ರ ಮೋದಿ ಅವರು ಸೊ ಆಡಳಿತ ಎಕ್ಸ್ಪೆಕ್ಟ್ ಮಾಡ್ದಂಗೆ ಕೊಡಲಿಲ್ಲ ಅವರು ಈ ದೇಶದ ಭವಿಷ್ಯದ ಒಬ್ಬ ಆಗ್ಬೋದಾಯ್ತು ಅವ್ರಿಗೆ ಭಾಳಷ್ಟು ಅವಕಾಶ ಇತ್ತು ಸೊ ಅನೇಕ ಸಮಸ್ಯೆಗಳನ್ನೇ ಬಿಟ್ಟೋಗಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಅಮಿತ್ ಶಾ ಅಮಿತ್ ಶಾ ಚಾಣಾಕ್ಷ ಅಂತ ಹೇಳ್ತಾರೆ ಅಷ್ಟೇನೆ ಆದರೆ ಅಮಿತ್ ಶಾ ಮತ್ತು ಇಬ್ರು ಸೇರಿ ಇವತ್ತು ಏನು ಬೇಕಾದ್ರೂ ಈ ರಾಜ್ಯಕ್ಕೆ ಒಂದು ಬೆಂಚ್ ಮಾರ್ಕ್ ಬಿಡ್ಬೋದಾಯ್ತು ಬಿಟ್ಟಿಲ್ಲ ಇನ್ನು ಮುಂದೆ ಬಿಡ್ತಾರಲ್ಲೋ ಗೊತ್ತಿಲ್ಲ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಒಬ್ಬ ನೆಂಬಿಕೆಗೆ ವಿಶ್ವಾಸಕ್ಕೆ ಪ್ರೀತಿಗೆ ಮಾಡಲ ಅಂತ ಹೇಳಿ ಪ್ರಸ್ತುತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ನಮ್ಗೆಲ್ಲ ಸ್ನೇಹಿತರಾಗಿದ್ದರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಸೋನಿಯಾ ಗಾಂಧಿ ಅವರು ಅವರು ಈ ರಾಷ್ಟ್ರಕ್ಕೆ ಒಂದು ನಮ್ಮ ಪಕ್ಷಕ್ಕೆ ರಾಷ್ಟ್ರಗಳಲ್ಲಿ ಒಬ್ಬ ಇಟಲಿ ಜನ್ಮ ತಾಳದಂಥ ಹೆಣ್ಮಗಳು ಈ ಜನನ ಇಷ್ಟು ಪ್ರೀತಿಸ್ತಾರೆ ಈ ಜನ ಅವ್ರನ್ನ ಪ್ರೀತಿಸ್ತಾರೆ ನೇರು ಅಂತ ಕುಟುಂಬಕ್ಕೆ ಬಂದು ಸೊಸೆಯಾಗಿ ಈ ದೇಶದ ಗೌರವವನ್ನು ಎತ್ತಿಡ್ದಿದ್ದಾರೆ ಅವ್ರ ಬಗ್ಗೆ ಹ್ಯಾಂಡ್ಸಪ್ ನನಗೆ ತುಂಬ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬ ಸರಳ ಅವ್ರ ಅಧಿಕಾರಕ್ಕಿಂತ ಹೆಚ್ಚಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂಥ ಒಂದು ಪ್ರಾಮಾಣಿಕತೆ ಇದೆ ಅವರಿಗೆ ಕರ್ನಾಟಕ ವಾಪಸ್ ಬರೋದ್ರ ನಿಮ್ಮ ಪಕ್ಷಕ್ಕೆ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯನ ಬಗ್ಗೆ ಅತ್ಯಂತ ಗೌರವ ಇದೆ ಒಳ್ಳೆಯ ಆಡಳಿತಗಾರರು ಒಳ್ಳೆಯ ಅಡ್ಮಿನಿಸ್ಟ್ರೇಟರು ಮತ್ತು ಬಡವರ ಬಗ್ಗೆ ಕಾಳಜಿ ಇದೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನನಗೆ ಒಳ್ಳೆ ಆತ್ಮೀಯರು ನಮ್ಮ ಪಕ್ಷದ ಒಂದು ಅಧ್ಯಕ್ಷರಾಗಿ ಈ ಪಕ್ಷದ ಎಲ್ಲ ಥರದ ಗೌರವವನ್ನು ಎತ್ತಿ ಕೆಲಸವನ್ನು ಮಾಡುವಂಥ ಒಂದು ದಕ್ಷತೆ ಒಂದು ಹೋರಾಟದ ಒಂದು ಇದಿದೆ ಎಸ್ ಫೈನ್ಲಿ ಮಂಡ್ಯ ಜನದ ಬಗ್ಗೆ ಮಂಡ್ಯ ಜನ ಭಾಳ ಮುಗ್ದರು ಅವ್ರು ಯಾವುದನ್ನು ಯಾರಿಗೂ ಕೆಡಕನ್ನು ಬಯಸೋರು ಅಂತಲ್ಲ ಯಾರನ್ನೋ ಪ್ರೀತಿ ಮಾಡೋಕ್ಕೋಗಿ ಯಾರಿಗೋ ಕೆಡಕಾಗ್ಬೋದು ವಿನ ಯಾವತ್ತೂ ಮಂಡ್ಯ ಜಿಲ್ಲೆ ಜನ ಮನಸ್ಸು ಹೇಗೆ ಕಬ್ಬು ಸಿಹಿ ಅಂತೀರೋ ಹಂಗೆ ಮಂಡ್ಯ ಜಿಲ್ಲೆ ಜನರು ಮನಸ್ಸು ಸಹ ಅಷ್ಟೇ ಸಿಹಿ ಬಟ್ ಅದು ತುಂಬ ನನಗೆ ಮಂಡ್ಯದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಆ ಜನರ ಮುಂದೆ ಇವತ್ತು ಒಬ್ಬ ರಾಜ್ಯದ ಲೀಡ್ರಾಗಿ ನನ್ನ ಕಳಿಸಿದಾರಲ್ಲ ಪಾರ್ಲಿಮೆಂಟ್ ನೋಡೋ ಅವಕಾಶ ಕೊಟ್ಟಿದಾರಲ್ಲ ನಾನು ಕೊನೆ ಕ್ಷಣದವರೆಗೂ ಆ ಜಿಲ್ಲೆ ಜನಕ್ಕೆ ನಾನು ಎಷ್ಟು ಮಾಡಿದ್ರೂ ಕಡಿಮೆನೇ ನಾ ಅದಕ್ಕಿಂತ ಹೆಚ್ಚೆ ನಾನು ಏನು ಎಸ್ ಎಸ್ಫೈಲಿ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಕಾಂಗ್ರೆಸ್ನ ಸಂಖ್ಯೆ ಎಷ್ಟಾಗಿರುತ್ತೆ ಇಪ್ಪತ್ತ್ಮೂರಕ್ಕೆ ನೂರಕ್ಕೆ ನೂರು ನಾನು ಪಿಡಿಗೆ ಸುಮ್ಮನೆ ಅನ್ನೆಸರಿ ಹೇಳಿಕ್ಕೆ ಹೋಗಲ್ಲ ಸ್ಟಾರ್ಟಿಂಗೇ ನೂರು ಮೂವತ್ತು ದಾಡ್ತೀವಿ ಅದ್ರ ಮೇಲೆ ಬರ್ಬೋದು ಕಡಿಮೆ ಆಗ್ಬೋದು ಒಂದು ನೂರ ಮೂವತ್ತೆರಡಕ್ಕೆ ನಿಲ್ಬೋದು ನೂರ ನಲವತ್ತಕ್ಕೆ ನಿಲ್ಬೋದು ನೂರ ಮೂವತ್ತು ಖಚಿತ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಏಳನ್ನು ಕಾಂಗ್ರೆಸ್ಗೆ ತರಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಇದೆ ನಮ್ಮ ಜಿಲ್ಲೆ ಜನ ನನ್ನ ಮೇಲೆ ಭರವಸೆ ಇಟ್ಟು ನಮ್ಮ ಪಕ್ಷದ ಮೇಲೆ ಭರವಸೆ ಇಟ್ಟು ಹ್ಞೂ ಸಿದ್ದರಾಮಯ್ಯ ಡಿ ಕೆ ಅವರ ಮೇಲೆ ಭರವಸೆ ಇಟ್ಟು ಏಳು ಕೇಳು ಗೆಲ್ಲಿಸ್ಕೊಟ್ರೆ ಇವತ್ತೇನು ಎಪ್ಪತ್ತೈದು ವರ್ಷದಲ್ಲಿ ಜಿಲ್ಲೆ ನೋಡಿದಾರೆ ಅದನ್ನ ವಿಭಿನ್ನವಾಗಿ ನೋಡುವಂತ ಸನ್ನಿವೇಶವನ್ನ ತರ್ತೀವಿ ಸೊ ನಾನು ಅದು ಇದು ಅಂತ ಹೇಳಕ್ ಹೋಗಲ್ಲ ಇನ್ನು ಟೈಮ್ ಇದೆ ನಮ್ಮ ಇನ್ನೂ ಪ್ರಿಪೇರ್ ಆಗಿಲ್ಲ ಹೆಚ್ಚು ಸೊ ಅದರಿಂದ ನಾನು ಇವತ್ತು ಹೇಳಲಿಕ್ಕೆ ಹೋಗಲ್ಲ ನಾನು ಇನ್ನು ಡಿಸೆಂಬರ್ಗೆ ನಾನು ಪ್ಲಾನ್ ಮಾಡ್ಕೊಂಡಿರೋದು ನಾವು ನಮ್ಮ ಪಕ್ಷದ ಲೀಡ್ರಿಗೂ ಹೇಳಿದೀನಿ ಇನ್ನೂ ಮೂರು ತಿಂಗಳು ನಾವು ಗ್ರೇಸ್ ಟೈಮೇ ಕೊಡಿ ಅಂತ ಡಿಸೆಂಬರು ಜನವರಿನಲ್ಲಿ ನಾವು ಏಳು ಕ್ಷೇತ್ರದಲ್ಲಿ ಪಕ್ಕಾ ನಾವು ಒಂದು ಪ್ಲ್ಯಾನ್ ಮಾಡ್ಕೋತೀವಿ ಸೊ ನಾನು ಏಳು ಗೆಲ್ಲಬೇಕು ಅನ್ನೋ ಒಂದು ನಂಬಿಕೆ ಭರವಸೆಯಿಟ್ಟು ನಮ್ಮ ಪಕ್ಷದ ಎ ಐ ಸಿ ಸಿ ವೇಣುಗೋಪಾಲ್ಗಿರ್ಬೋದು ಸುರ್ಜೇವಾಲಗಿರ್ಬೋದು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಅವರು ಇವರು ನಾಲ್ಕು ಜನಕ್ಕೂ ನಾನು ಎರಡು ಮೂರು ಸಂದರ್ಭದಲ್ಲೂ ಏಳು ಕೇಳು ಅಂತ ಭರವಸೆಯನ್ನು ಕೊಡಲಿಕ್ಕೆ ಮನಸ್ಫೂರ್ತಿಯಾಗಿ ಹೊರಟಿದ್ದೀವಿ ಬಟ್ ಇನ್ನೂ ಪ್ರಿಪೇರ್ ಆಗದೆ ಇರೋದ್ರಿಂದ ನಾನು ಇವತ್ತೇ ಎಲ್ಲವನ್ನೂ ಹೇಳಲಿಕ್ಕೆ ಸಾಧ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಸ್ ಅದ್ಭುತ ವಿಚಾರಗಳು ಯಾಕಂತಂದರೆ ಆಗಲೇ ಹೇಳಿದೆ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಟಿ ಜಯರಾಮ್ ಅವ್ರ ನಂತರ ಎಸ್ ಎಂ ಕೃಷ್ಣ ಅವ್ರ ನಂತರ ಜಿಲ್ಲಾ ನಾಯಕತ್ವವನ್ನು ವಹಿಸ್ಕೊಳ್ಳುವಂಥ ನಾಯಕತ್ವ ಅಂತ ಬರ್ಬೇಕಾದ್ರೆ ಜಿಲ್ಲೆಯೂ ಮೀರಿದಂಥ ರಾಜಕಾರಣ ಮತ್ತು ಲೀಡರ್ಶಿಪ್ಪನ್ನು ಚಿಲರಾಜನವರು ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಹಾಗೆ ಹೋಗ್ತಾ ಇದ್ದಾರೆ ಜೊತೆಲಿದ್ದಾಗ ಇಂದಿರಾ ಚಂದ್ರ ಅಂದೆ ಬಿಟ್ಟು ಬಂದಾಗ ಅವನು ರಾವಣ ಅಂತ ಹೇಳಿದೆ ಇದ್ದದಿದ್ದಂಗೆ ಹೇಳ್ಕೊಂಡು ರಾಜಕಾರಣ ಮಾಡ್ತಾರಕ್ಕಂಥ ರಾಯಸ್ವಾಮಿ ಅವರು ಮುಕ್ತ ಮನಸ್ಸಿನ ನಮ್ಮ ಜೊತೆ ಮಾತನಾಡಿದ್ರು ಫೈರಿಂಗ್ ಇಂಟರ್ವ್ಯೂ ಅಲ್ಲ ಅದ್ಭುತವಾಗೇ ಡೇರ್ನೆಸ್ಸು ಅವು ಇವು ಅಂತ ಕತೆಗೀತೇನಿಲ್ಲ ಇದ್ದದಿದ್ದಂಗೆ ಹೇಳುವಂಥ ನಿಮ್ಮ ಒಂದು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ರಾಜಕಾರಣದಲ್ಲಿ ಹೇಳು ಬೀಳು ಸಹಜ ಎದ್ದಾಗ ಗೆದ್ದಾಗ ಬೀಗದೆ ಬಿದ್ದಾಗ ಅದ್ರ ಬಗ್ಗೆ ಕೊರಗದೆ ರಾಜಕಾರಣದಿಂದ ನೀವಾಗಲೇ ಹೇಳಿದಿರಿ ಒಂದ್ಸಾರಿ ಯೋಚನೆ ಮಾಡಿದ್ದೆ ಬಿಟ್ಟು ಬೇರೆ ಬಿಡಬೇಕಲ್ಲ ಅಂತ ಬಟ್ ಅನಿವಾರ್ಯವಾಗಿ ನೀವು ರೆಡಿರೋ ಜನ ಬಿಡೋಕೆ ರೆಡಿ ಇಲ್ಲ ಅನ್ನೋದು ಅದು ಗೊತ್ತಿರ್ತಕ್ಕಂಥ ವಿಚಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾಗಮಂಗಲದಿಂದ ಗೆದ್ದು ನಾನು ಇದಾಗ್ತೀನಿ ಅದಾಗ್ತೀನಿ ಅಂತ ಯಾವ್ದನ್ನು ಕೂಡ ಹೇಳ್ತಿಲ್ಲ ಜನ ನಿರ್ಧಾರ ಮಾಡ್ತಾರೆ ಜನ ಗೆಲ್ಲಿಸ್ತಾರೆ ಅಂತ ಎಲ್ಲವನ್ನೂ ಸಹ ಜನರೊಟ್ಟಿಗೆ ಜನರ ವಿಚಾರ ಬಿಟ್ಟಿದ್ದೀರಿ ಏನಿಯೋ ಒಳ್ಳೇದಾಗ್ಲಿ ವೀಕ್ಷಕರೇ ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ವಾಮಿ ಅವರು ಮುಕ್ತ ಮನಸ್ಸಿಂದ ಮಾತನಾಡಿದ್ರು ಎಲ್ಲಾ ವಿಚಾರಗಳಿಗೂ ಉತ್ತರ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ ಮತ್ತಷ್ಟು ಏನಾದರೂ ಇದನ್ನು ಕೇಳಲಿಲ್ಲ ಇದನ್ನ ಬಿಟ್ಬಿಟ್ಟಿದ್ರಿ ಅಂತ ಏನಾರಿದ್ರೆ ಇದ್ದರೆ ಮತ್ತೆ ಸಂಪರ್ಕ ಮಾಡಿ ಆ ಒಂದು ವಿಚಾರಗಳಿಗೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೇನೆ ಧನ್ಯವಾದ ವೀಕ್ಷಕರೇ ಇದು ಕರ್ನಾಟಕ ಟಿವಿ, ವಿ ಕನ್ನಡಿಗರ ಧ್ವನಿ ಥ್ಯಾಂಕ್ ಯು ಸರ್ ನಮಸ್ಕಾರ